ಎಲ್ಲರಿಗೂ ಸುಸ್ವಾಗತ ನಮಸ್ಕಾರ ನಮ್ಮ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಳೆಯ ಒಂದು ಸುಂದರವಾದ ಚಿತ್ರಗೀತೆ ಈ ಸಾಲನ್ನು ಹೇಳುತ್ತೆ ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂತ ಆಧ್ಯಾತ್ಮಿಕ ಮಟ್ಟದಲ್ಲಿ ಜಗತ್ತಿನಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾತ್ರವನ್ನು ಜೀವಮಾನ ಪೂರ್ತಿ ನಿಭಾಯಿಸ್ತಾ ಹೋಗ್ತಾನಂತೆ ಆ ನಾಟಕವನ್ನು ಆಡ್ತಾ ಹೋಗ್ತಾನಂತೆ ಜಗವೆಂಬ ರಂಗಭೂಮಿಯಲ್ಲಿ ತನ್ನ ಪಾತ್ರವನ್ನು ಜನರ ಮುಂದೆ ಇಡ್ತಾ ಹೋಗ್ತಾನಂತೆ ಆದರೆ ಲೌಕಿಕ ಮಟ್ಟಕ್ಕೆ ಬಂದಾಗ ಜನ ರಂಗಭೂಮಿಯನ್ನು ಬಹಳಷ್ಟು ಇಷ್ಟಪಟ್ಟಿದ್ದಾರೆ ಅದು ಭಾರತದ ರಂಗಭೂಮಿ ಆಗಿರಬಹುದು ಪಾಶ್ಚಾತ್ಯ ರಂಗಭೂಮಿ ಆಗಿರಬಹುದು ಇಲ್ಲೆಲ್ಲ ಕಡೆ ಜನ ವೇದಿಕೆ ಮೇಲೆ ಕಾಣುವಂತಹ ಪಾತ್ರಗಳ ನಿರ್ವಹಣೆ ಅದರಲ್ಲಿರುವಂತಹ ಕಥೆ ಅದರ ಹಿಂದಿರುವ ಸಂಗೀತ ಪ್ರತಿಯೊಂದನ್ನು ಇಷ್ಟಪಡ್ತಾ ರಂಗಭೂಮಿಯನ್ನು ತಮ್ಮ ಒಂದು ಎಂಟರ್ಟೈನ್ಮೆಂಟ್ನ ಭಾಗವಾಗಿ ಬಹಳಷ್ಟು ಇಷ್ಟಪಟ್ಟಿದ್ದಾರೆ ಅದರ ಮೂಲಕ ಹಲವಾರು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಂತಹದ್ದೇ ಸಾಧನೆಯನ್ನು ಮಾಡಿರುವಂತಹ ಶ್ರೀ ಸಿ ಟಿ ಅವರು ರಂಗಕರ್ಮಿಗಳು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಎ ಲೈಟರ್ ನೋಟ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಾಗ ಅರವತ್ತೊಂಬತ್ತು ವರ್ಷಗಳ ಒಂದು ತುಂಬು ಜೀವನ ಸಂಪೂರ್ಣವಾಗಿ ಹೆಚ್ಚಾನೆಚ್ಚು ಹೆಚ್ಚು ರಂಗಭೂಮಿಯ ಜೊತೆಗೆ ಕಳೆದಂಥವ್ರು ನೀವು ನೀವು ನಿಮ್ಮ ಜೀವನವನ್ನು ಒಂದು ಪಾತ್ರದ ಜೊತೆಗೆ ನೀವು ಹುಟ್ಟು ಹಾಕಿದಂಥ ನಾಟಕ ಇರಬಹುದು ಅಥವಾ ನೀವು ನೋಡಿದಂಥ ನಾಟಕ ಇರಬಹುದು ಅದಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕಂತಂದರೆ ನೀವು ಯಾವ ಪಾತ್ರ ಹಾಕ್ತೀರಿ ನಾನು ಯಾವುದೇ ಪಾತ್ರ ಹಾಕಿದ್ರೂ ಮಾಡಲಿಕ್ಕೆ ಒಂದು ಶಕ್ತಿ ಇದೆ ನಿಜ ಅಂದ್ರೆ ಈಗ ಮಾಡಿರೋದ್ರಲ್ಲಿ ಈಗ ಉದಾಹರಣೆ ಒಂದು ಸ್ತ್ರೀ ಪಾತ್ರ ಮಾಡಿದ್ದೆ ಅಂದ್ರೆ ನನಗೆ ನನಗ್ಯಾಕೋ ಡೌಟು ಅಂತ ಹೇಳಿ ಅದೊಂದು ಕೆಲಸಗಾರ ಹೆಂಗಸದ ಪಾತ್ರ ಅದು ಮಾಡಿದಾಗ ಒಂದು ವಿಶೇಷವಾದಂಥ ಒಂದು ಜಡೆ ಮಾಡ್ಕೊಂಡಿರೋದು ಆದ್ರೆ ಆ ದುಃಖ ಬಂದಾಗ ಅದು ಜಡೆ ಹಿಂಡೋದು ಆದ್ರೆ ಜಡೆಯ ಜೊತೆಗೆ ಅಭಿನಯಗಳು ಹೇಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇದು ಮಾಡಿದ್ದಲ್ಲ ಅದು ಜನಕ್ಕೆ ಅಪೀಲ್ ಆಗ್ತದ ನಾಟಕ ಮುಗ್ದಾದ್ಮೇಲೆ ಒಂದು ಅಜ್ಜಿ ಓಡ್ಬಂದು ಅದೇ ನನ್ನನ್ನು ಒಪ್ಪಾಕಂಡು ಏನು ಚಂದ ಮಾಡಿದೆ ಅಡುಗೆ ನೀನು ಎಲ್ಲ ಹೆಂಗಸರು ಹಿಂಗೆ ಇದ್ರೆ ಚಂದ ಅಲ್ಲ ಒಂದು ಸಂದೇಶವನ್ನು ನೀಡಿದಾಗ ನಮಗೊಂಥರ ಖುಷಿ ನಿಜ ಆದ್ರ ಒಂಥರ ಮುಜ ಮುಜುಗರ ಯಾಕಂದ್ರೆ ಒಂದು ಹೆಂಗ್ಸ್ ಬಂದು ಹ್ಞೂ ಈತ ನಮ್ಮನ್ನು ಅಪ್ಪ ಕಂಡಾಗ ಆದರೆ ನನ್ನ ಪಾತ್ರ ಸ್ತ್ರೀ ಪಾತ್ರ ಅನ್ನೋ ಒಂದು ಇದ್ರೂ ಸಹ ಗಂಡು ಪಾತ್ರ ಅಂತ ಹರಿಯದೇ ಒಂದು ಪ್ರೇಕ್ಷಕರು ಹೆಂಗೆ ಸ್ಪಂದಿಸ್ತಾರೆ ನಾಟಕದಲ್ಲಿ ನಿಜ ಅನ್ನೋದಕ್ಕೊಂದು ವಿಶೇಷ ಉದಾಹರಣೆ ಈಗ ನೀವು ನೋಡಿದಂತಹ ಪಾತ್ರ ಅಥವಾ ನೀವು ಸೃಷ್ಟಿ ಮಾಡಿ ನೀವು ಭಾಳಷ್ಟು ಡೈರೆಕ್ಷನ್ ಕೂಡ ಮಾಡಿದೀರಿ ಹಾಗಾಗಿ ಆ ಎಲ್ಲ ಪಾತ್ರಗಳನ್ನು ನೋಡಿದಾಗ ಹೌದು ನನ್ನ ಜೀವನ ಈ ಪಾತ್ರ ಅಂತ ನಿಮಗೆ ಅನಿಸಿದ್ದು ಯಾವ ಪಾತ್ರ ಗಂಗಮ್ಮಜ್ಜಿ ಗಂಟು ಅಂತೂ ಒಂದು ನಾಟಕದ ಪಾತ್ರ ಅದರಲ್ಲಿ ನಮ್ಮ ಸಾಗರದಲ್ಲಿ ಅವರು ಡಾಕ್ಟ್ರು ಇದ್ರು ಐತಾಳು ಅಂತೆ ಅವು ಯಾವಾಗಲೂ ಯೋಚನೆ ಬರ್ತೈತ್ತು ಐತಾಳು ಥರ ಪಾತ್ರ ಮಾಡಬೇಕು ಮಾಡಬೇಕು ಅಂತ ಆ ಗಂಗಮ್ಮಜ್ಜಿ ಗಂಟೆ ಒಂದು ಸಣ್ಣ ಪಾತ್ರ ಅದು ಅವರ ಶೈಲಿಯಲ್ಲೇ ಅವರ ದಾಟಿ ಅವರು ಇದರಲ್ಲಿ ಅದು ಮಾಡೋದು ಅದೊಂದು ಭಾಳ ಇಷ್ಟ ಆಗಿರೋಂಥ ಪಾತ್ರ ಪಾತ್ರಗಳು ಆಮೇಲೆ ಹಿಂದೆ ಸುಮಾರು ಒಂದು ಎಂಟತ್ತು ನಾಟಕದಲ್ಲೆಲ್ಲ ಅಭಿನಯ ನಾಟಕದಲ್ಲೇ ಜಾಸ್ತಿ ಅಭಿನಯಿಸಿರೋದು ಶ್ರೀರಂಗ ನಾಟಕದಲ್ಲಿ ಅಭಿನಯಿಸಿರೋದ್ರಿಂದ ನನಗೊಂದು ಲಾಭ ಪ್ಲಸ್ ಪಾಯಿಂಟ್ ಏನು ಅಂದರೆ ಅಕ್ಷರ ಹೇಗೆ ಶ್ರೀರಂಗ ನಾಟಕದಲ್ಲಿ ಅಕ್ಷರಗಳನ್ನು ನುಡಿಸ್ಬೇಕು ಹೇಗೆ ವ್ಯಾಕರಣ ಅದೆಲ್ಲ ಬರೆದಿರ್ತಾರೆ ಅದನ್ನು ನಮಗೆ ಇಲ್ಲಿ ನಾಟಕದ ಮೂಲಕ ಅದು ಪಾತ್ರದ ಮೂಲಕ ನನಗೆ ಅನುಕೂಲ ಆಯಿತು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಎನ್ ಆರ್ ಮಾಸೂರು ಅಂತೇಳಿ ನನ್ನ ಗುರುಗಳು ನನ್ನ ದಡ್ಡ ಅಂತ ಹೆಸರಿಟ್ಟರು ಆ ದಡ್ಡ ಅನ್ನೋದೇ ಸ್ವೀಕಾರ ಮಾಡಿಕೊಂಡು ಕೊನೆಗೆ ಒಂದು ನಾಟಕ ಇಲ್ಲೇ ಮೈಸೂರಲ್ಲಿ ನಡಿಬೇಕಾದ್ರೆ ಏನೇನೋ ಟೆಕ್ನಿಕಲ್ ಎಲ್ಲ ಪ್ರಾಬ್ಲಮ್ ಆಗಿ ನಾನು ಸ್ಟೈ ಸ್ಟೇಜಲ್ಲಿ ಹೊಡಿತಾರೆ ಸ್ಟೇಜಲ್ಲಿ ಹೊಡೆದ ತಕ್ಷಣ ಬಂದುಬಿಡ್ತದೆ ಸಿಟ್ಬಂದುಬಿಡ್ತದೆ ಸಿಟ್ಬಂಡು ನಾನು ಹೊರಗೆ ಹೋಗಿ ಮತ್ತೆ ಬರ್ತೀನಿ ಹೊರಗೆ ಹೋಗಿ ಏ ನಿರ್ದೇಶಕ ಮಾರಾ ನಿನ್ನ ಸವಾಸನೇ ಬೇಡ ಅಂತ ಸ್ಟೇಜ್ ಬಿಟ್ಟು ಹೋದೆ ಅಲ್ಲಿದ್ದರು ನಮ್ಮ ಗೆಳೆಯರೆಲ್ಲ ನನ್ನ ದಬ್ಬಿದರು ದಬ್ಬಿದ ತಕ್ಷಣ ಇಲ್ಲಿ ಚಪ್ಪಾಳೆ ಇವತ್ತು ಅವರು ಆ ನಾಟ ಸನ್ನಿವೇಶ ಒಂದು ಸ್ವಲ್ಪ ಇರ್ತು ರಂಗೇ ಇರ್ತು ನಾಟಕ ಮುಗಿದಾದ್ಮೇಲೆ ಶ್ರೀರಂಗರು ಶಾರದಾ ಶಾರದಾಬಾಯಿಯರು ಎಲ್ಲ ಭಾವತ್ತು ನಾಟಕ ನೋಡ್ತಾಯಿದ್ರು ನಮ್ಮ ಗುರುಗಳನ್ನ ಕರೆದು ಬಾಯ್ಲೇನು ಅಲ್ಲ ಓಮಾ ಸುರ ಆ ಪಾಪ ಆ ಹುಡುಗನಿಗೆ ಯಾಕೆ ಕೊಡಿಯೋಕೆ ಹೋಗಿದ್ದಲ್ಲ ನಾನು ನಾಟಕದ ಬರೆದಿದ್ದನಾ ಒಡಿ ಅಂತೇಳಿ ಇಲ್ಲ ಏನೇನೋ ಹಿಂಗೆ ಹಿಂಗೆ ಆಯಿತು ಅಂತೇಳಿ ನಮ್ಮ ಶ್ರೀರಂಗರು ಒಂದು ಸಮಾಧಾನ ಮಾಡಿ ಚಲೋ ಮಾಡಿದ್ದೆ ಕಣ ಇಷ್ಟ ಆಯ್ತು ನಿನ್ನ ಪಾತ್ರ ಅಂತ ಹೇಳಿದರು ಅಂದರೆ ಆ ಥರ ಹೇಳಿದಾಗ ಹೆಂಗೆ ನಮ್ಮೊಂದು ಡೆವಲಪ್ಮೆಂಟ್ ರಂಗಭೂಮಿ ಗೊತ್ತಿಲ್ಲದೆ ಬೆಳೆಸುತ್ತೆ ಅನ್ನೋದು ಆವಾಗ ನನಗೆ ಶ್ರೀರಂಗ ನಾಟಕ ಬಗ್ಗೆ ಒಲವು ಜಾಸ್ತಿ ನನ್ನನ್ನು ದಡ್ಡ ಅಂತ ಕರಿತಿದ್ದರು ಶ್ರೀರಂಗ ನಾಟಕಗಳನ್ನೇ ಜಾತಿ ಅವರು ಎಲ್ಲ ನಾಟಕಗಳನ್ನು ಓದಿದ್ದೆ ನಾನು ಒಂದು ಆರು ಏಳು ನಾಟಕ ಶ್ರೀರಂಗ ನಾಟಕ ಮಾಡಿಸಿದ್ಮೇಲೆ ಒಂದು ಒಳ್ಳೆ ಶಕ್ತಿ ಬಂದಿದೆ ಯಾವ ಶಕ್ತಿ ಒಂದು ನಾಟಕ ಮಾಡಿಸುವಂತ ಶಕ್ತಿ ಭಾಷೆಯ ಶಕ್ತಿ ವ್ಯಾಕರಣದ ಶಕ್ತಿ ನಾನು ಆಕ್ಚುಲಿ ದಡ್ಡನೆ ಆದರೆ ಆ ಶ್ರೀರಂಗ ನಾಟಕ ತಗೊಂಡಾಗ ಶ್ರೀರಂಗರು ಹೇಳ್ತಾರೆ ಅವರ ಬರೋಣೆ ನೀನು ಹಿಂಗೆ ಮಾಡಿಸು ಇದು ಹಿಂಗೆ ಮಾಡು ಇದು ಹಿಂಗೆ ಮಾಡು ಯಾವಾಗಲೇ ಶ್ರೇಯಸ್ ಆಗ್ತೀಯ ಅದು ದೊಡ್ಡ ಅನುಭವ ನನಗೆ ರಂಗಭೂಮಿ ಶ್ರೀರಂಗರ ನಾಟಕದ ಒಂದು ಸಾಲು ನೀವು ಶ್ರೀರಂಗರದ್ದು ಒಂದು ಇದು ಏನು ಬೇಡ ಏನು ಬೇಡಲ್ಲಿ ನಿನ್ನ ಬಳಿಗೆ ಬಂದು ಅಂತ ಒಂದು ಇದರಲ್ಲೇ ಒಂದು ಟೈಪಿನ್ ಒಂದು ಹಿಂಗ್ಸ್ ಇರುತ್ತೆ ಅಲ್ಲಿ ಪಕ್ಕದಾಗೆ ಕ್ಲರ್ಕ್ ಎಲ್ಲ ಹಿಂಗೆಲ್ಲ ಇರ್ತಾರೆ ಅವನು ಅವಳು ಬೇರೆ ಕಡೆ ಪ್ರೀತಿಸ್ತಾಳೆ ಅಂತ ಇವನು ಭ್ರಮೆ ಇರುತ್ತೆ ಅವಾಗ ಹೋಗಲಿ ಅವನ ಕಡೆಗೆ ಅವನ ಪಕ್ಕದಲ್ಲಿ ಕೂತು ಮುಪ್ಪಿನ ವಾಸನೆ ದುರ್ವಾಸನೆ ಕುಡೀಲಿ ಆ ಗೊತ್ತಾಗತ್ತೆ ನಾನು ಎಂತವ ಅಂತ ಆ ಪಕ್ಕದಲ್ಲಿ ಕೂತು ದುರ್ವಾಸನೆ ತಡೋಕ್ಕಾಗೋದಿಲ್ಲ ಆದರೆ ನಾನು ನಾನು ಎಂತವನು ನಾನು ಭಾರಿ ಒಳ್ಳೆಯನು ಅವಳು ನನ್ನ ಪಕ್ಕದಲ್ಲಿ ಕೂತಾಗ ಅವಳನ್ನೇ ಇದ್ದರೆ ಅವಳನ್ನು ಅಪ್ಪ ಹಾಕಂಡೆ ಅವಳನ್ನು ಲಟ 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 ಅಂತ ಪುಟಿ ಮಾಡೋ ತನಕ ಬಿಡಬಾರ್ದು ಅನಿಸ್ತು ಆದರೆ ನಾನು ಎಂಥವಲ್ಲ ಅಲ್ಲ ಒಂದು ಆ ಲೈನು ಭಾರಿ ಇಂಪ್ರೆಸ್ ಕೊಡ್ತದೆ ನಾಟಕಗಳು ನಾಟಕ ಖುಷಿ ಅಂಥ ನಾಟಕಗಳು ಶ್ರೀರಂಗರು ಇವತ್ತು ಶಾಲೆ ಪಠ್ಯಪುಸ್ತಕದಲ್ಲಿ ಬರಬೇಕು ಕಾಲೇಜುಗಳಿಗೆ ಅಲ್ಲಿ ಬರ್ಬೇಕು ಈಗ ಯಾವುದೋ ನಾಟಕಗಳು ಬರ್ತವೆ ನಮಗೆ ಗೊತ್ತಾಗಲ್ಲ ನಿಜ ಬೇಕು ಶ್ರೀರಂಗಂತ ನಾಟಕಗಳು ಕೈಲಾಸಂ ನಾಟಕಗಳು ಪಠ್ಯಪುಸ್ತಕದಲ್ಲಿ ಬಂದರೆ ಕನ್ನಡ ಪಂಡಿತರು ಮಾಧ್ಯಮದವರು ಚೆನ್ನಾಗಿ ಪಾಠ ಮಾಡ್ತಾರೆ ಹುಡುಗರು ಎದ್ದೇಳ್ತಾರೆ ಇತ್ತು ಇತ್ತು ಆ ಥರ ಈಗ ಅದೆಲ್ಲ ಇಲ್ಲೇ ಇಲ್ಲ ಸೊ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಸಹೋದರರು ಅಥವಾ ನಿಮ್ಮ ಸಂಬಂಧಿಗಳು ಇವರೆಲ್ಲರ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ಬೇಕು ಅವರು ಕಲಾವಿದ ಹುಟ್ಟಿಕೊಂಡಿದ್ನ ನಿಮ್ಮ ಈ ಕಲೆಯ ಹಿಂದಿರುವಂತಹ ಶಕ್ತಿ ಇದು ನನ್ನ ಪ್ರೇರಣೆ ಬಂದು ನಮ್ಮ ತಂದೆಯಿಂದ ನಾನು ಒಂದೇ ಎರಡನೇ ಕ್ಲಾಸ್ಗೆ ಹೋಗ್ಬೇಕು ನನ್ ನಂದೆ ನಾಯಕ ನಾಟಕನೆಲ್ಲ ಆಡ್ತಿದ್ರು ಸಾಗರದಲ್ಲೇ ಅವರು ನೋಡಿ ಹಿಂಗೆಲ್ಲ ಹೌದು ನಾನು ಯಾಕೆ ನಾಟಕ ಮಾಡಬಾರ್ದು ಹಿಂಗೆಲ್ಲ ಪ್ರೇರಣೆ ಆಗೋದು ಆಮೇಲೆ ಮನ್ನಾಡು ಯಕ್ಷಗಾನದ ಪ್ರೇರಣೆ ಜಾಸ್ತಿ ಆಯ್ತು ಹೆಂಗೆ ಶಾಲೆಯೆಲ್ಲ ಆಟಕ ಮಾಡ್ತಾ ಮಾಡ್ತಾ ಬಂದಾಗ ಇದು ಬೆಳವಣಿಗೆ ಬಂತು ಆಮೇಲೆ ತಂದೆಯವರು ಸ್ಕೋಪ್ ಕೊಡ್ತಾ ಬಂದರು ತಾಯಿಯವರು ಅದೇನೇನೋ ಏನೇನೋ ಮಂಗನಂಗೆ ಮಂಗನಂಗೆ ಅಂತಿದ್ರು ಅಂದರೆ ತಂದೆ ತಾಯಿ ಏನೇ ಹೇಳಿದ್ರು ಸ್ವೀಕಾರ ಮಾಡ್ತದ್ರು ಶಾಲೆ ಒಳಗೆ ನಾನೇ ಬೇರೆ ಬೇರೆ ನಾಟಕಗಳು ಸ್ಕೂಲ್ದಾಗೆಲ್ಲ ಮಾಡೋ ಅಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಮಾಡ್ತಾ ಬರೋದು ನಮ್ಮಲ್ಲಿ ಕುಟುಂಬದಲ್ಲಿ ಎಲ್ಲರೂ ಸ್ವಲ್ಪ ಕಲೆ ಕಡೆ ಒಳಗಡೆ ಕಡೆ ಏನು ಮಾಡಿದ್ರು ಈಗ ನನ್ನ ಸಂಸಾರ ನಾನು ಹೆಂಡತಿ ಆ್ಯಕ್ಟಿಂಗು ಮಾಡ್ತಾಳೆ ನನ್ನ ಮಗಳು ಆ್ಯಕ್ಟಿಂಗ್ ಮಾಡ್ತಾಳೆ ಹ್ಞೂ ಇಬ್ಬರು ಎರಡು ಹೆಣ್ಮಕ್ಳು ಭರತನಾಟ್ಯ ಹೋಗ್ತಾರೆ ಮಗ ತಬಲಾ ಕಲಿತಾ ಇದ್ದಾನೆ ಓಹೋ ಇಡೀ ಕುಟುಂಬವು ನನ್ನ ನಾಟಕಕ್ಕೆ ಸ್ಪಂದಿಸ್ತಾರೆ ಈ ರಂಗಭೂಮಿ ಅಂತ ಬಂದಾಗ ನೀವು ಮೊದಲು ವೇದಿಕೆ ಏರಿದ್ದು ಅಥವಾ ನೀವು ಮೊದಲು ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿ ಬಣ್ಣ ಹಚ್ಚಿದ್ದಿ ಯಾವಾಗ ಸುಮಾರು ನಾನು ಒಂದು ಹೈಸ್ಕೂಲ್ ಫೀಲ್ಡಲ್ಲಿ ಮಾಡಿರೋದು ಅವಕ್ಕೆ ಗುಂಡಣ್ಣು ನಾಟಕಗಳು ಆಗ್ತಾ ಇತ್ತು ಆ ಗುಂಡಣ್ಣು ನಾಟಕದಲ್ಲಿ ನಾನೇ ನಿರ್ದೇಶನ ಮಾಡಿ ಸ್ಕೂಲ್ದಾಗೆಲ್ಲ ಆಡ್ತಾ ಇದ್ದೆ ಆದ್ಮೇಲೆ ನನಗೆ ಇದು ಪಿ ಯು ಸಿ ಕಾಲೇಜು ಜೂನಿಯರ್ ನಲ್ಲಿ ಬಂದಾಗ ಎಸ್ ಆರ್ ಎಸ್ ಮೇಶ್ ಅಂತ ನನ್ನ ಒಬ್ಬರು ಎಕನಾಮಿಕ್ಸ್ ಮೇಸ್ಟ್ರ್ ಇದ್ರು ಅವರು ತಂಗ ನನ್ನ ಉದ್ವೇ ಕಲಾವಿದರು ಸೇರಿಸಿ ಎನ್ ಆರ್ ಮಾಸೂರ್ ಅಂತ ಏನೇ ಗುರುಗಳು ಹೇಳಿದರು ಹೊಡೆದು ಅಂತ ಹೇಳಿದ್ರು ನಾನು ಅವರಲ್ಲಿ ಬಿಟ್ಟರು ಅಲ್ಲಿ ನಾನು ನಿಜವಾಗೂ ಆಗಿದ್ದು ರಂಗಭೂಮಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದು ಅಲ್ಲಿ ಇನ್ನೊಮ್ಮ ನಟ ಡಿ ವಿ ಶಿವರಾಮ ಅಂತ ಇದ್ದ ಈಗಿಲ್ಲಿ ಇಲ್ಲಿ ಸಿ ಆರ್ ಸಿಂಹ ಇವರೆಲ್ಲ ಇದ್ದಾರಲ್ಲ ಅವರ ಕ್ಲಾಸ್ಮೇಟ್ ಅವನು ಸಾಕಷ್ಟು ನನ್ನನ್ನು ತರಬೇತಿ ಮಾಡಿದ್ರು ಆಮೇಲೆ ಗುರ್ರಾವ್ ಬಾಪಟ್ಟು ಅಂತ ಇದ್ರು ನಮ್ಮ ಲೆಕ್ಚರ್ ಹೌದು ಅವರು ನನ್ನ ಸ್ವಲ್ಪ ತಯಾರಿ ಮಾಡಿದರು ಅಂದರೆ ಈ ಭಾಷೆ ಜ್ಞಾನ ರಂಗಸಜ್ಜಿಕೆ ಆಮೇಲೆ ನಾಟಕದಲ್ಲಿ ಇರೋಂಥ ಮೂಮೆಂಟ್ಸು ಕೊರಿಯೋಗ್ರಫಿ ಇದೆಲ್ಲವೂ ಎನ್ ಆರ್ ಮಾಸೂರು ನನ್ನನ್ನು ಬೆಳೆಸಿದ್ದು ಇವತ್ತು ಅವರು ಇದರಿಂದನೇ ಹೆಸರು ಹೇಳ್ಕೊಂಡು ನಾನು ಇವತ್ತು ಊಟ ಮಾಡ್ತಿರೋದು ಅವರಿಂದನೇ ಅಂಥ ಗುರುಗಳನ್ನು ನಾವು ಇದು ಮಾಡ್ದೆ ಅವ್ರ ಹೆಸರಿನ ಮೇಲೆ ನಾನು ಸುಮಾರು ರಂಗ ಪ್ರಶಸ್ತಿಗಳನ್ನ ಎನ್ ಆರ್ ಮಾಸೂರ್ ರಂಗ ಪ್ರಶಸ್ತಿ ಡಾಕ್ಟರ್ ಗುರುರಾವ್ ಬಾಬಾ ಭಟ್ ರಂಗ ಪ್ರಶಸ್ತಿಗಳು ಈ ಥರದ್ದೆಲ್ಲ ನಮ್ಮ ಸುತ್ತಮುತ್ತಲ ಕಲಾವಿದರು ಯಾರು ಇದ್ದಾರೆ ಅವರಿಗೆಲ್ಲ ತಲುಪಬೇಕು ಅದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಟಕ ಅಕಾಡೆಮಿಯಿಂದ ಎಲ್ಲ ಮಾಡ್ತಾ ಇದ್ದೇನೆ ಆಮೇಲೆ ಪ್ರತಿಯೊಂದು ಉದಾಹರಣೆ ಈಗ ಮೊನ್ನೆ ಮೊಹಮ್ಮದ್ ಗವಾನ್ ಚಂದ್ರಶೇಖರ್ ಕಂಬಾರ್ ಮಾಡಿದಾಗ ಅದು ಹಿಂದೂ ಮುಸ್ಲಿಮರ ಬಾಂಧವ್ಯದ ಒಂದು ಸಂಕೇತ ನಾಟಕ ಹಿಸ್ಟ್ರಿ ಅದು ಅದಕ್ಕೆ ಏನು ಮಾಡಿದೆ ಆ ನಾಟಕ ಆದಾಗ ಒಬ್ರು ಮುಸ್ಲಿಮ್ ಸನ್ಮಾನ ಮಾಡಿದೆ ಮತ್ತೊಬ್ಬ ಹಿಂದೂ ಸನ್ಮಾನ ಮಾಡಿದೆ ನಮ್ಮ ಉಡುಪಿಯಲ್ಲಿ ನಾವು ಅವನಿಗೊಂದು ಸನ್ಮಾನ ಆಮೇಲೆ ಧರ್ಮಸ್ಥಳದಿಂದ ಅಲ್ಲಿ ಒಬ್ರು ಸನ್ಮಾನ ಮಾಡಿ ಅಂದ್ರೆ ಆ ನಾಟಕಕ್ಕೆ ಪ್ರೇರಣೆ ಸಿಗಬೇಕು ಅನ್ನೋದ್ರಿಂದ ನೀವು ಸಾಮಾನ್ಯ ನಿಮ್ಮ ಈ ರಂಗಭೂಮಿಯ ಪಯಣದಲ್ಲಿ ನಿಮ್ಮ ಹೆಚ್ಚು ಒಲವು ಮಕ್ಕಳ ರಂಗಭೂಮಿ ಕಡೆ ಹೌದು ಮಕ್ಕಳ ರಂಗಭೂಮಿ ಕಡೆ ಅಂದ್ರೆ ಅದನ್ನ ಆ ಮಕ್ಕಳನ್ನ ತಯಾರಿ ಮಾಡೋದು ನಾಟಕಗಳನ್ನ ಆಡಿಸೋದು ಸ್ವತಃ ನೀವು ನಾಟಕಗಳನ್ನು ಬರೆದಿದ್ದೀರಿ ಈ ಮಕ್ಕಳ ರಂಗಭೂಮಿಯ ಒಲವು ಒಂದು ಕಡೆ ಆದರೆ ಮಕ್ಕಳಲ್ಲಿ ರಂಗಭೂಮಿಯ ಒಲವು ಇದೆಯಲ್ಲ ಅದು ಕೂಡ ಬಹಳ ಬೆಳಿಬೇಕಾದ ಹೌದೌದು ಹಾಗಾಗಿ ಇವೆರಡ್ರ ಬಗ್ಗೆ ನಿಮ್ಮ ಚಿಂತನೆಗಳೇನಿದೆ ಸರ್ ಚಿಂತನೆಗಳು ಅಂದ್ರೆ ಅಲ್ಲಿ ಮಕ್ಕಳ ಬಗ್ಗೆ ನನಗೆ ಬಹಳ ಆಸಕ್ತಿ ಅವರು ಬೆಳೆದ್ರೆ ನಾನು ಬೆಳಿತೇನೆ ಅಂತೆ ಮೂಲ ಕಾರಣ ಅಂದರೆ ಮಕ್ಕಳು ನಮ್ಮನ್ನು ಅವರು ತಿದ್ದುಪಡಿ ಮಾಡ್ತಾರೆ ನಾವು ಅವ್ರನ್ನ ತಿದ್ದುಪಡಿ ಮಾಡೋ ಸಮಯದಲ್ಲಿ ಅವರು ನಮ್ಮನ್ನು ತಿದ್ದುಪಡಿ ಮಾಡ್ತಾರೆ ಕರೆಕ್ಟ್ ಆವಾಗ ನಾವು ಬೆಳಿತೀವಿ ಅಂತ ನನಗೆ ಸುಮಾರು ನಾಟಕಗಳು ಆದಮೇಲೆ ಗೊತ್ತಾಗಿದ್ದವರು ಮುಂಚೆ ಅರಿವಾಗ್ತಾರೆ ನಾನೊಬ್ಬ ನಿರ್ದೇಶಕ ಏಯ್ ನಾನು ಹೇಳಿದ್ರಂಗೆ ಕೇಳಿರಿ ಅನ್ನೋದು ಇದಿತ್ತಲ್ಲ ಅದು ಬರ್ತಾ ಬರ್ತಾ ಮಕ್ಕಳ ಜೊತೆಗೆ ಆಡ್ತಾ ಆಡ್ತಾ ಇಲ್ಲಿ ಕೂತ್ಕೊಳ್ತಾರೆ ತಲೆ ಮೇಲೆ ಕೂತ್ಕೊಳ್ತಾರೆ ಅವೆಲ್ಲವೂ ಸಹಿಸ್ಕೊಂಡು ನಾವು ನಾಟಕ ಮಕ್ಕಳ ನಾಟಕ ನಿರ್ದೇಶನ ಮಾಡಿದಾಗ ಯಶಸ್ವಿ ಆಗ್ತೀವಿ ನಂತರ ಅಲ್ಲಾವುದ್ದೀನ್ ಅದ್ಭುತ ದೀಪ ಆಮೇಲೆ ಬೊಮ್ಮನಹಳ್ಳಿ ಕಿಂದ್ರ ಜೋಗಿ ಧರ್ಮಸ್ಥಳದ ಬೊಮ್ಮನಹಳ್ಳಿ ಕಿಂದ್ರ ಜೋಗಿ ಮಾಡಿಸ್ಬೇಕಾರೆ ಸುಮಾರು ಮುನ್ನೂರ ಐವತ್ತು ಹುಡುಗರು ಇದ್ರು ಓಹೋ ಸಾಗರದಲ್ಲಿ ಮಾಡಿದಾಗ ಇನ್ನೂರೈವತ್ತು ಹುಡುಗರು ಇದ್ರು ನೋಡ್ರಿ ಮಕ್ಕಳು ಎಲ್ಲ ಇದು ರೆಡಿ ಮಾಡಿ ಆ ಮುಖವಾಡುಗಳು ಯಾವುದರಿಂದ ಅಡಿಕೆ ಹಾಳೆ ಬರುತ್ತಲ್ಲ ಅದರಿಂದನೇ ಮುಖವಾಡುಗಳನ್ನೆಲ್ಲ ತಯಾರು ಮಾಡಿ ಇದು ಮಾಡಿರೋದು ನಾಟಕ ಶೋ ನಡೀತಿರ್ಬೇಕಾರೆ ಇಲಿಗಳು ಎಲ್ಲೆಲ್ಲಿ ಬರ್ತಾವೆ ಅಂದ್ರೆ ಪ್ರೇಕ್ಷಕರು ಇರ್ತಾರಲ್ಲ ಅವರ ಅಡಿಗಿಂದ ಇನ್ನೆಲ್ಲೋ ಎಲ್ಲ ಮಾಸ್ಕ್ ಇಟ್ಕೊಂಡು ಅಲ್ಲಿಂದ ಎದ್ದು ಬರ್ತಾರೆ ವೀರೇಂದ್ರ ಹೆಗಡವರು ಕೂತಿದ್ರು ಅವರು ಮನೆಯವರು ಅವ್ರ ತಾಯಿ ಎಲ್ಲ ಅವ್ರ ಸಂದಿಗಿಂದ ಎಲ್ಲ ಎಲ್ಲಿ ಬಂದ್ಬಿಡೋರು ಅವನಿಗೆಲ್ಲ ಬುಸು ಬುಸಿಂಗ್ ಏನು ಇಲಿಗಳು ಅಂತೇಳಿ ಅದು ಒಂಥರ ನೋಡ್ರಿ ಮಕ್ಕಳಿಗೂ ಖುಷಿ ಆಗುತ್ತೆ ನಾಟಕಕ್ಕೂ ಒಂದು ರಂಗ ಇರ್ತದೆ ಮುನ್ನೂರೈವತ್ತು ಹುಡುಗರು ಹೆಂಗೆ ಸ್ಟೇಜ್ಮೆಂಟ್ ತರೋದು ಅಲ್ವಾ ಇನ್ಸ್ಟ್ರಕ್ಷನ್ ಕೊಡೋದೇ ಎಷ್ಟು ಕಷ್ಟ ಅವಾಗ ಎಲ್ಲೆಲ್ಲಿಂದೋ ಇಲ್ಲಿ ಬರ್ತವೆ ಮೂಲೆಯಿಂದ ಬರ್ತವೆ ಪರದೆಯಿಂದ ಹೊರಕು ಬರ್ತವೆ ಹಿಂಗೆಲ್ಲ ಮಾಡಿದಾಗ ಅದು ಅವು ಬಿಲಿ ಅಪ್ಪಿಲಿ ಅಮ್ಮಿಲಿ ಕೇಂದ್ರ ಜೋಗಿ ಕುವೆಂಪುರು ಎಂತ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಮಕ್ಕಳ ಮೇಲೆ ಒಳ್ಳೆ ಪರಿಣಾಮ ಬೀರ ಅಂತದ್ದು ಹ್ಮ್ 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 ಅಂತ ನಾಟಗಳು ನನಗೆ ಬಹಳ ಇಷ್ಟ ಹ್ಮ್ ಈ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಈಗ ನೀವೇ ಹೇಳ್ದ ಹಾಗೆ ಮಕ್ಕಳನ್ನು ನಿಭಾಯಿಸೋದು ಬಹಳ ಕಷ್ಟದ ವಿಚಾರ ಅಂಥ ಮಕ್ಕಳು ವೇದಿಕೆ ಮೇಲೆ ಹೋದಾಗ ಭಾಳಷ್ಟು ಹಾಸ್ಯ ಪ್ರಸಂಗಗಳು ನಡೆಯುತ್ತೆ ಅಂದರೆ ಅವರು ಅಭಿನಯ ಮಾಡ್ತಾ ಏನೋ ಮರ್ತುಬಿಟ್ರು ಅಭಿನಯ ಮಾಡ್ತಾ ಏನೋ ಬಿಟ್ಬಿಟ್ರು ಅಲ್ಲಿ ಒಂಥರ ಸ್ಟಾಪ್ ಬರುತ್ತೆ ಅದು ಕೂಡ ಒಂಥರ ರಂಜನೀಯವಾಗುತ್ತೆ ಆ ರೀತಿ ಘಟನೆಗಳೇನೆಂದ್ರೆ ನಿಮಗೆ ಭಾಳ ಉದಾಹರಣೆ ಅಂದರೆ ನನ್ನ ಗೋಪಾಲ ನಾಟಕ ಕುವೆಂಪುರದು ತೀರ್ಥಳ್ಳಿಯಲ್ಲಿ ಅವನು ಇದರಲ್ಲಿ ನಾಟಕ ನಡೀತಾ ಇತ್ತು ಹ್ಞೂ ಶೋ ನಡೀಬೇಕಾರೆ ಅಲ್ಲಿ ಒಬ್ಬ ಹುಡುಗ ಒಂದು ಮೇಯ್ನ್ ಮಾತ್ರ ಗೋಪಾಲನ ಪಾತ್ರ ಎಲ್ಲೂ ಎಲ್ಲ ನಡೀತಾ ಇತ್ತು ಅವನು ಅವು ಎದ್ದಿದ್ದಂಗೆಲೇ ತಾಯಿ ಜೊತೆಗೆ ಮಾತಾಡಿ ಎಲ್ಲಾದ್ಮೇಲೆ ಕಾಣೆ ಬರ್ತಾನೆ ಹಿಂಗೆ ಮಾತಾಡ್ತಾನೆ ಇರ್ತಾನೆ ಅವನು ಮಧ್ಯ ರಿಸರ್ಚ್ ಮಾಡಿಬಿಡ್ತಾನೆ ಅದು ಹೊರದು ಹೋಗ್ತಾ ಇದೆ ಸ್ಟೇಜ್ ಮೇಲೆ ಅಲ್ಲಿ ಕುವೆಂಪುಮ್ಮ ತೇಜೇಶ್ವರ ಇದ್ರು ಹ್ಞೂ ಅಲ್ಲ ನಮ್ಮ ಅಪ್ಪ ನಾಟಕದ ಬರೆದಿದ್ದಾರೆ ಇದನ್ನು ಅಲ್ಲೇ ತಕ್ಷಣ ಇಲ್ಲ ಸರ್ ಅದೇನೋ ಎದ್ರಲ್ಲ ಏನು ಹುಷಾರಿ ಮಾಡಿ ನೆಕ್ಸ್ಟ್ ಅವನು ರಿಸರ್ಚ್ ಮಾಡಿ ಆಮೇಲೆ ನಾಟಕ ತರಬೇಕು ಅನ್ನೋ ಹೇಳೋ ರೀತಿ ಇದೆಯಲ್ಲ ಆಮೇಲೆ ಅವನಿಗೆ ನಾನೇನು ಹೇಳಲಿಲ್ಲ ಅವರಿಗೆ ಹ್ಞೂ ಅವಾಗ ನೆಕ್ಸ್ಟು ಶೋ ಎಲ್ಲ ಮುಗಿದು ಆದಾಗ ಇಲ್ಲ ಸರ್ ಅರ್ಜೆಂಟ್ ಇಡ್ತು ಎಂಥ ಮಾಡೋದು ಅಂತ ನಮ್ಮ ಅಂದ್ರೆ ಅವಾಗ ನಾವು ಮಕ್ಕಳಿಗೆ ನೀನು ಯಾಕೆ ಒಯ್ದೆ ಅಂತ ಬಯ್ಯೋದು ಅಲ್ಲ ಏನಿಲ್ಲ ಅದು ಒಂದು ಆ್ಯಕ್ಟಿಂಗ್ ಕಣೆಯ ಚೆನ್ನಾಗಿ ಒಯ್ದೆ ಕಣೆಯ ಅಂದರೆ ಮುಂದಿನ ನಾಟಕದಾಗ ಅವತ್ತು ಆಮೇಲೆ ಕಾಲೇಜಿನಲ್ಲೂ ಚೋರ ಚರಣ ದಾಸ್ತಾಗ ಅವನೇ ಕಳ್ಳ ಮಾಡಿದ್ದ ಬೇರೆ ಬೇರೆ ನಾಟಕದಾಗೆಲ್ಲ ಭಾರಿ ಬಂದ ಯಾಕೆ ತಿದ್ದುಪಡಿ ಅದನ್ನ ಹುಡುಗ ಅಲ್ವಾ ನೂರಾರು ಹುಡುಗರು ಇದ್ದಾರೆ ಹ್ಞೂ ಹಿಂದೆ ಪುತ್ತೂರು ವಿವೇಕಾನಂದ ಕಾಲೇಜಿನಾಗ ಒಂದು ನಾಟಕ ಮಾಡಿಸಿದಾಗ ಚಿಕ್ಕದೇವ್ ಬೂಪ ಯಾರ್ದು ಇವ್ರದು ನಮ್ಮ ಹಳೆ ಹಳೇಮನೆ ಹಳೆ ಮನೆ ಮನೆಯದು ಅಲ್ಲಿ ಮಾಡ್ದವನು ನಾನು ಅಲ್ಲಿ ಹೋಗ ಆಮೇಲೆ ಎಷ್ಟು ವರ್ಷ ಇಲ್ಲಿ ಬೆಂಗಳೂರಿಗೆ ಬಂದಾಗ ಇದರಲ್ಲಿ ಮೆಜೆಸ್ಟಿಕ್ ಸರ್ಕಲ್ನಾಗೆ ನಿಂತಿದ್ದೆ ಬಸ್ಸಿ ಕಾಯೋಕೆಂದು ಪಿ ಸಿ ಬಂದ ಸರ್ ಅವರು ಕರೀತಾರೆ ಬರ್ರಿ ನಾನು ಏನು ಮಾಡಿದ್ದೇನೆ ಬರೋಕ್ಕೆ ಇಲ್ಲ ಸರ್ ಬರ್ರಿ ಸರ್ ಜೀಪ್ ಹತ್ರೀ ನೀವು ಅವರು ರೋಪಿ ನೋಡ ಹಿಂಗೆಲ್ಲ ರೂಪಾಕಿ ನಡೆಯೋದಿಲ್ಲ ಬರ್ರಿ ಅಂದ್ರೆ ಬರಬೇಕು ಹ್ಞೂ ಏ ಮಾಡಿ ಬಿಡಲೇ ಇಲ್ಲ ಎಳ್ಕೊಂಡು ಹೋದ ಜೀಪ್ನ ಕೂತಾಯ್ತು ಸ್ಟೇಷನ್ಗೆ ಹೋಗೋದಾಯ್ತು ಎಂಥ ತಲೆ ಅಪರಾಧ ಕೆಟ್ಟೋಗ್ಬಿಡಿದೆ ನಾನು ಏನೋ ಮಾಡಿದ್ದೀನಿ ಅನ್ನೋ ಒಂದು ಇದು ಬೆಂಗಳೂರು ಸವಾಸನೇ ಬೇಡ ತರಿಸ್ಕೊಂಡು ಹೋದ್ರೆ ಸಾಕು ಅಂತ ಯೋಚನೆ ಮಾಡಿದೆ ಆಮೇಲೆ ಎದುರಿಗೆ ಕೂತಾಯ್ತು ಎಲ್ಲ ಆಯ್ತು ಟಿಫನ್ ಬಂತು ಮಸಾಲೆ ದೋಸೆ ಬಂತು ತಿಂಡಿ ತಿಂದ್ವಿ ಕಾಫಿಗಳು ಎಲ್ಲ ಆಯ್ತು ಅವ್ನು ಕೇಳಿದೆ ಸರ್ ನೀವು ನನ್ನ ಇವತ್ತಿಗೂ ಕಂಡು ಇಡಲಿಲ್ವ ಅಂತ ಇಲ್ಲ ಸರ್ ನನಗೇನು ಗೊತ್ತಾಗ್ತಾ ಇಲ್ಲ ಯಾರು ಏನು ಅಂತ ನಾನು ಏನು ಅಪರಾಧ ಮಾಡಿದ್ದೀನಿ ಅಂತೆಲ್ಲ ಇಲ್ಲ ಸರ್ ನಾನು ಇಂತವನು ಪುತ್ತೂರು ವೇಕಾಂತ ಕಾಲೇಜಿಗೆ ಹೋಗ್ತೇನೆ ನಾನು ಸೈನಿಕನ ಪಾತ್ರ ಮಾಡಿದ್ವನು ಆ ಸೈನಿಕನ ಪಾತ್ರ ಮಾಡೋದಕ್ಕೆ ಇವತ್ತು ನಾನು ಈ ಪ ಈ ಕೆಲಸಕ್ಕೆ ಬಂದೆ ಬಂದಿದ್ದೀನಿ ಆದ್ದರಿಂದ ನನಗೆ ಒಳ್ಳೆಯದಾಗಿದೆ ಅಂತೇಳಿ ಒಂದು ವಿಶ್ ಮಾಡ್ತಾನೆ ನನಗೆ ಆವಾಗ ನಾನು ಹೋದೆ ಆಯ್ತು ಮತ್ತೇನಲ್ಲ ಆದರೂ ನಂದು ಈಗಿನ ಇದರಲ್ಲಿ ನಿಮ್ಮನ್ನು ಈ ರೀತಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಯೋಚನೆ ಕೊನೆಗೆ ಒಂದು ಕೇಸ್ನಾಗೆ ಬಟ್ಟೆ ಬರಿ ಎಲ್ಲ ಕೊಟ್ಟು ಬೇಡ ಅಂದರು ಇಲ್ಲ ಸರ್ ಇದು ನನ್ನ ಕೃತಜ್ಞತೆ ಅಂತ ಹೇಳಿ ವಿಶ್ ಮಾಡಿ ನನ್ನನ್ನು ಕಳಿಸ್ತಾನೆ ಮತ್ತೆ ಅದೇ ಜೀಪ್ನಾಗೆ ಜೀವನ್ ಭೀಮನಾಗ್ದಕ್ಕೆ ಬಿಟ್ಟು ಬರ್ತಾನೆ ಅಂದರೆ ಎಷ್ಟು ಮಟ್ಟಿಗೆ ಆ ಥರ ಒಂದು ರಂಗಭೂಮಿಯಲ್ಲಿ ಯಾವ್ದಾದ್ರು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿಮ್ಮ ಈ ರಂಗಭೂಮಿಯ ಪಯಣದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಕೆಲವಷ್ಟು ವ್ಯಕ್ತಿಗಳ ಹೆಸರನ್ನು ನಾನು ಹೇಳ್ತೀನಿ ಅವ್ರ ಜೊತೆ ನೆನಪಿರುವಂಥ ಒಂದೊಂದೇ ಘಟನೆಗಳನ್ನ ಎರಡೆರಡು ಸಾಲಿನಲ್ಲಿ ಹೇಳ್ಬೇಕು ನೀವು ರ್ಯಾಪಿಡ್ ಫೈರ್ ಇದ್ದಂಗೆ ಮೊದಲನೇದಾಗಿ ನಿಮ್ಮ ಗುರುಗಳಾದಂಥ ದಿವಂಗತ ಎನ್ ಆರ್ ಮಾಸೂರ್ ಅವರು ಅವ್ರ ಜೊತೆ ಇರುವ ನೆನಪಿರುವಂತಹ ಘಟನೆ ಚಿಕ್ಕದಾಗಿ ಹೇಳ್ಬೇಕು ಅದೇ ನಾನು ಹೇಳಿದ್ರೆ ಒಂದು ನಾಟಕ ಮಾಡಬೇಕಾದ್ರೆ ಇಲ್ಲಿ ಹೊಡೆದ್ರಲ್ಲ ಹ್ಮ್ ಹದಿನೈದು ದಿವಸ ಬೆರಳು ಹಾಗೆ ಇರ್ತಿರ್ಲಿ ನಾನು ಮೊನ್ನೆ ದಿವ್ಸ ಬರ್ತಾ ಇದ್ರು ನಾನು ಚಕ್ಕರ್ ಹೊಡ್ತಿದ್ದೆ ನಮ್ಮ ತಂದೆ ತಾಯಿ ಹೇಳಿದ್ದೆ ಬಂದ್ರೆ ಇಲ್ಲ ಅಂತ ಹೇಳಿ ದಿವಸ ಪ್ರತಿದಿನ ಸಂಜೆ ಬಂದು ಮನೆ ಹತ್ರ ಹೋಗೋರವ್ರು ಒಂದು ದಿವಸ ಸಿಕ್ಕಂಬಿದ್ದೆ ಬಾರ ದಡ್ ನನ್ನ ಮಗನೇ ಬಾಯಲ್ಲಿ ಹೋಗಿ ಒಂದು ಹೋಟ್ಲ ಮಸಾಲೆ ದೋಸೆ ತಿನ್ನಿಸಿ ಎಲ್ಲ ಇದು ಇದ್ದಿದ್ದೆ ಮಾರ ಸರಿ ಮಾಡ್ಕ ನೀನು ಒಳ್ಳೇನು ಶ್ರೀರಂಗರು ಫೋನ್ ಮಾಡಿಲ್ಲ ನಿನ್ನ ಮತ್ತೆ ನಾಟಕ ಸೇರ್ಸ್ಬೇಕು ಅಂತೇಳಿ ಬೆನ್ನಿಗಿಟ್ರು ಆ ಬೆನ್ನಲ್ಲಿ ಇಟ್ಟಾಗ ಮತ್ತೆ ಏನೋ ಒಂಥರ ಸಾಕತ್ತ ಏನೇ ದೊಡ್ಡ ಬೇಡ ಆಮೇಲೆ ನಮ್ಮನ್ನು ತಯಾರು ಮಾಡಿ ಮಟ್ಟಕ್ಕೆ ಬಂದ್ರಲ್ಲ ನಿಶೋಗ ಅದು ಗುರುಗಳದ್ದು ಒಂದು ಹೊರ್ಥ ಅಂತ ಅನ್ನಿಸ್ಲಿಲ್ಲ ಕೊನೆ ಕೊನೆಗೆ ಓ ಇದು ಆಶೀರ್ವಾದ ಆಶೀರ್ವಾದ ಅಂತ ಆಶೀರ್ವಾದ ದಿವಂಗತ ಕೆ ಬಿ ಸುಬ್ಬಣ್ಣ ಅವರು ಕೆ ವಿ ಸುಬ್ಬಣ್ಣ ನಾನು ಕಾಲೇಜ್ ಬಿಟ್ಟ ತಕ್ಷಣ ಬೀಡಾಂಗಡಿ ಇಟ್ಕೊಂಡಿದ್ದೆ ಓಹೋ ಬೀಡ ಮಾಡ್ತಾ ಇದ್ದೆ ಇವರು ಒಂದಿಷ್ಟ ಬಂದರು ಒಂದು ಬೀಡ ಕೂಡ ಅಂದರು ಬೀಡ ಕೊಟ್ಟೆ ಅಲ್ಲ ಎಂಥ ಬೀಡ ಮಾಡ್ತೀಯಾ ನಾಳೆಯಿಂದ ಬಂದುಬಿಡ ಹ್ಞೂ ಅಲ್ಲಿ ನೀನಾಸಮಗೆ ಏರ್ಕಡ ಅಂದ್ರೆ ಒಂದು ವಾರ ಆದರೂ ಹೋಗಿರ್ಲಿಲ್ಲ ಮತ್ತೆ ಬಂದರು ಬರ್ತೀಯಾ ಇಲ್ಲ ಎಳ್ಕೊಂಡು ಹೋಗ್ಬಿಡ್ತೀನಿ ನೋಡು ಬಂತೇಳಿ ಭಾಳ ಒತ್ತಾಯ ಮಾಡಿದ್ರು ನನಗೆ ನನ್ನ ತಮ್ಮನ ಡಿಗ್ರಿ ಆಯಿತು ನಾನು ನಮ್ಮಲ್ಲ ಅಂಗಡಿ ಅವನಿಗೆ ವಹಿಸಿ ನಾನು ಅಲ್ಲೇ ಒಂದು ತಿಂಗಳಾಗಿದ್ದು ನೀನಾಸಮ್ ಶುರುವಾಗಿ ಅವಾಗ ಮತ್ತೆ ಹೋಗೇ ಇರಲಿಲ್ಲ ಮತ್ತೆ ಬಂದರು ಮತ್ತೆ ಬಂದು ಅವರೇ ಕರ್ಕೊಂಡು ಹೋದರು ನಾನು ಕರ್ಕೊಂಡೋಗಿ ನಾನು ಅದೊಂದು ಸುಬಣ್ಣದ್ದು ಜೀವಿ ಅವರು ಜೀವಿ ಕಾರಂತವರು ಜೀವಿ ಕಾರಂತ್ ಭಾರಿ ಮಜಾ ನಮ್ಮದವು ಅವ್ರದ್ದು ನಾಟಗಳು ಇದ್ರಾಗೆ ನಡೀತಿರ್ಬೇಕಾರೆ ಅವ್ರದ್ದು ತೀರ್ಥಕ್ಷೇತ್ರ ಎಲ್ಲ ನನಗೆ ವಹಿಸ್ಬಿಟ್ಟಿದ್ರಲ್ಲ ಬಟ್ ಅವ್ರದ್ದು ಎಂತ ಅಂದರೆ ಪ್ರಸನ್ನರ ಮನೆಯಲ್ಲೇ ಕಾರ್ಯಕ್ರಮ ತೀರ್ಥಕ್ಷೇತ್ರ ಎಲ್ಲ ಸಮಯ ತಂದು ಬಿಡಬೇಕಲ್ಲ ಫುಲ್ಲು ವ್ಯವಸ್ಥೆ ಆಗಿತ್ತು ಬರೋ ಟೈಮ್ನಾಗೆ ಅಲ್ಲಿ ನಾಯಿಗಳು ಕೂಗ್ತವೆ ಹ್ಞೂ ಬೌ ಅನ್ನೋದು ಒಂದೊಂದು ನಾಯಿ ಒಂದೊಂದು ಥರ ಕೂಗ್ತವೆ ಹ್ಞೂ ಆ ಕೂಗ ಒಂದು ಇದರಲ್ಲಿ ಭ್ರಮ ಇದು ನೆನ್ಪಿಡ್ಕ ಭ್ರಮ ಇದು ನೆನ್ಪಿ ಬಿಟ್ಕಾರಿ ಆ ನಾಯಿ ಕೂಗ ರಾಗ ಇನ್ನಿಟ್ಕೊಳ್ಳ ನೀನು ಅಲ್ಲ ಎಂಥ ವಿಕ್ಷಿಪ್ತವಾದಂಥ ಕ್ರಿಯೇಟಿವಿಟಿ ಅಲ್ವಾ ಕ್ರಿಯೇಟಿವಿಟಿ ಇವ್ ಹೋದ್ರು ಹೋಗ್ತಾ ಇದ್ದಾರೆ ನಾಯಿ ಹೋಗ್ತಾ ಇದ್ದಾವೆ ಇವರು ಹೋದ್ರು ದಡಾರಂತ ಅಂತ ಗುಂಡಿ ಬಿದ್ದರು ಚರಂಡೆಗೆ ಮತ್ತೆ ಎದ್ದು ಕೂರಿಸ್ದೆ ತಡಿಯ ಈಗೊಂದು ರಾಗ ಸಿಕ್ತು ಅಂದರು ಕರ್ಕೊಂಡ್ರಪ್ಪ ಎಲ್ಲ ಹಿಂಗೆ ಹಿಂಗೆ ಅಂದ್ಕೊಂಡ್ರು ಅವರು ಅಂತೂ ಕೊನೆಗೆ ಎಬ್ಬರಿಸೇ ಎಬ್ಬರಿಸಿ ಮತ್ತೆ ಅಂತೂ ನೀರ ಸಮೇತ ತಂದು ಬಿಟ್ಟೆ ರೂಮಲ್ಲೇ ಬಿಟ್ಟೆ ಜುಬ್ಬ ತೆಗೆದ್ರು ನೇತಾಕಿದ್ರು ಸರ್ ಜುಬ್ಬ ತೆಗೆದ್ರೆ ಪ್ಯಾಂಟ್ ತಗೋದಲ್ಲ ನಾ ಅಂದರು ಪ್ಯಾಂಟ್ ತೆಗೆದಿಟ್ರು ನಾಳೆ ರಾಗ ಯಾವುದ ಕಪ್ಪುನ ಇದು ಕೂಗ್ತಲ್ಲ ಒಂದು ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಇವರು ಆರು ಮನೆ ಹೇಳ್ಕೊಂಡ್ರು ಕೊಯ್ ಕುಯ್ಯ ಕುಯ್ಯ ಅಂದರು ಮೊನ್ನೆ ಜುಬ್ಬೆ ಎಲ್ಲ ಇಟ್ನಲ್ಲ ಜುಬ್ಬ ಆಗಿದ್ರು ಸರ್ ನೀವು ಪ್ಯಾಂಟ್ ತೆಗೆದ್ರಿ ಜುಬ್ಬ ಹಾಕೊಂಡ್ರಿ ಅವು ನೋವುದಲ್ಲ ಮತ್ತೆ ತೆಗೆದಿಟ್ರು ಮತ್ತು ಹಾರ್ಮೋನಿಯಂ ಎಲ್ಲ ರಾಗಗಳನ್ನು ಕೂತ್ಕೊಂಡು ಅವತ್ತು ನನ್ನ ಗೋಕುಲ ನಿರ್ಗಮ ನಾಟಕಕ್ಕೆ ಪೂರ್ತಿ ರಾಗ ಹಾಕಿದ್ರು ಬುರೇ ಅಂಡ್ರವೇರ್ಗೆ ಹಂಗೆ ರಾಗ ಹಾಕ್ಕೊಂಡು ಹಂಗೆ ಹಾರ್ಮೋನಿಯಮ್ಗೆ ಮಲ್ಕೊಂಡಿದ್ರು ಬೆಳಗ್ಗೆ ನಂದು ಅವರ ನಿಜ ಕಾರಂತ್ರ ವಿಕ್ಷಿಪ್ತ ವ್ಯಕ್ತಿತ್ವ ವ್ಯಕ್ತಿತ್ವ ಇದು ಎಷ್ಟು ಜನರಿಗೆ ಪ್ರೇರಣೆ ಆಗಿದೆ ಅಂತಂದ್ರೆ ಅಂದ್ರೆ ಯಾರಿಗೆ ಯಾವ ರೀತಿ ಪ್ರೇರಣೆ ಆಗಿದ್ದಾರೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಗಲ್ಲ ಬಾಪಟ್ಟವ್ರು ಗುರುರಾವ್ ಸರ್ ಗುರುರಾವ್ ಬಾಪಟ್ರು ನನಗೆ ಕಾಲೇಜ್ ನಲ್ಲಿ ಇಂಗ್ಲಿಷ್ ಮಾಸ್ಟರ್ ಹ್ಮ್ ಮತ್ತೀಗ ಉದಯ ಕಲಾವಿದರು ಸೇರಿದಾಗ ನನಗೆ ಅವ್ರ ಎಲ್ಲಾ ನಾಟಕಗಳು ಏನ್ ನಿರ್ದೇಶನ ಮಾಡಿದ್ರು ಅವ್ರ ನಾಟಕದ ಸ್ಟೇಜ್ ವರ್ಕ್ ಪೂರ್ತಿ ನಂದೆ ಬತ್ತು ಮ್ಯಾಕ್ ಬತ್ತಲ್ಲಿ ಹೊಸ ಕಾಸ್ಟ್ಯೂಮ್ ಮಾಡಿದೆ ಈ ಎಲ್ಲ ಇರ್ತಲ್ಲ ಆ ಬೆಡ್ಶೀಟ್ಗಳೆಲ್ಲ ತಂದು ಬೆಡ್ಶೀಟಲ್ಲೇ ಡಿಸೈನ್ ಮಾಡಿದೆ ಮ್ಯಾಕ್ ಬತ್ತಿಗೆ ಎಲ್ಲರಿಗೂ ಆ ಬೆಡ್ಶೀಟ್ನಲ್ಲಿ ಮಾಡಿದೆ ಏಯ್ ಚೆನ್ನಾಗಾದ ಕಣ ಅಂದರು ಆಮೇಲೆ ಪರಿಕೆಗಳು ಎಲ್ಲ ತಗೊಂಬಂದು ಮೂರು ಜನ ವಿಚ್ಚಸ್ ಬರ್ತಲ್ಲ ಅದ್ರಾಗೆ ಅಡಿಗೇರಿಸು ಮಾಡಿ ಆ ಥರದ್ದೆಲ್ಲ ಮಾಡಿ ಅದನ್ನು ಒಂದು ನಮ್ಮ ವರದಾನ ನದಿ ಅಂತಿದೆ ಹಗ್ರಾರದಲ್ಲಿ ಆ ದಂಡೆ ಎಲ್ಲ ಇದೆ ಸರ್ ಇಲ್ಲೇ ನಾಟಕ ಅಂತ ಅಂತೇಳಿ ಅಲ್ಲೇ ರಂಗಸಜ್ಜಿಕೆ ಮರ ಗಿಡ ಬಳ್ಳಿ ಮೆಟ್ಲು ಗಿಟ್ಲು ಎಲ್ಲ ಉಪ್ಯೋಗಿಸಿ ಅಲ್ಲಿ ಮಾಡಿದ್ವಿ ಅವ್ರು ಒಪ್ಪಿದ್ರು ಅದನ್ನು ಅವ್ರೆಲ್ಲ ನಾಟಕಕ್ಕೂ ಎಸ್ ಬೆನ್ನೆಲ್ ಬಾಗಿ ನಿತ್ಕೊಂಡು ನಾಟಕಗಳನ್ನ ಸರಿ ಈ ಈ ಎಲ್ಲ ಹೆಸರುಗಳ ಮಧ್ಯ ಒಂದು ವಿಶೇಷ ಹೆಸರು ಕಾಣಿಸ್ತಾ ಇದೆ ನನಗೆ ಜರ್ಮನಿಯ ಫಿಟ್ಸ್ ಬೆನಿಫಿಟ್ಸ್ ಅಂತ ಹೇಳಿ ಬಿಟ್ಸ್ ಬೆನಿಫಿಟ್ಸ್ ಅವರು ನೀನಾ ಸಮ್ ತಿರುಗಾಟ ನಾಟಕ ಡೈರೆಕ್ಷನ್ ಮಾಡಕ್ಕೆ ಬಂದಿದ್ರು ಇಲ್ಲಿಂದ ಜರ್ಮನಿಯಿಂದ ಜರ್ಮನಿಯಿಂದ ಹಚ್ಚಿದ್ರು ಸುಬ್ಬಣ್ಣರು ಹಾಂ ಹಾಂ ಆಗ ನಾನು ಆ ತಿರುಘಾಟದಲ್ಲಿದ್ದೆ ನನ್ನ ನಾಟಕ ಎಲ್ಲ ಮಾಡಿಸ್ತಾ ಇದ್ರಲ್ಲೇ ಅವರು ಹಿಂಗೆ ಒಂದು ದಿವಸ ಚಪ್ಪಲಿ ಹರಿದೋಗ್ಬಿಟ್ಟಿದೆ ಅಂದರು ಸುಬ್ಬಣ್ಣರು ನನಗೆ ಹಚ್ಚಿದ್ರು ಸಾಗರ ಮಾರ ನೀನು ಹೋಗಿ ಚಪ್ಪಲಿ ಹೊಲ್ಸ್ಕೊಂಬರದು ಅಂತ ಅವು ಬಸ್ಸಿಗೆ ಕರ್ಕೊಂಬಂದು ಪೇಟೆಗೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಎಲ್ಲ ಆಯಿತು ನಮ್ಮ ಮನೆ ಹತ್ರ ಅಲ್ಲೇ ಟಿ ವಿ ಶೋರೂಮ್ ಹತ್ರ ಇತ್ತು ಅವಾಗ ಕರ್ಕೊಂಡು ಹೋದೆ ಬನ್ನಿ ಸರ್ ಎಲ್ಲ ಹ್ಞೂ ಅಂತೇಳಿ ಅಲ್ಲೊಬ್ರು ಕ್ರಿಶ್ಚಿಯನ್ಸ್ ಮನೆಗೆ ಹೇಳಿದ್ದೆ ಅವ್ರಿಗೊಂದು ಬಟ್ಟೆ ಆಮ್ಲೆಟ್ ಮಾಡಿಕೊಡು ನಾವು ಬ್ರಾಹ್ಮಣರು ನಮ್ಮಮ್ಮ ಮಾಡೋದಿಲ್ಲ ಅಂತೇಳಿ ಆಯಿತು ಅಂದರೆ ಅವರು ಅಲ್ಲೆಲ್ಲ ತಿಂದೆಲ್ಲ ಆಯಿತು ನಮ್ಮನೆ ಕರ್ಕೊಂಬಂದೆ ನಮ್ಮ ತಂದೆ ಎಲ್ಲ ಪರಿಚಯ ಮಾಡಿಕೊಟ್ರೆ ನಾನು ಮುದ್ದೆ ಊಟ ಮಾಡ್ತಿದ್ದೆನಲ್ಲ ಇದೇ ಅಂತದಿದು ಹೌದಾ ಒಂದು ಇಷ್ಟು ಮಾಡು ಇನ್ನೊಂದು ಜ್ಯೋ ತಿಂದು ಹಿಂಗೆ ಒಂದಿಷ್ಟು ಮುದ್ದೆ ಊಟ ಮಾಡಿದ್ರು ಗುಡ್ ಬ್ರಹ್ಮ ಗುಡ್ ಫುಡ್ಡು ಗುಡ್ ಬ್ರಹ್ಮ ಅಂತೇಳಿ ಆಮೇಲೆ ವಾರಕ್ಕೆ ಹಿಂಗೆ ಅವರು ಹೋಗೋವರೆಗೂ ಒಂದು ಮುದ್ದೆ ಊಟದ ಬ್ರಹ್ಮ ಅಂತ ಆಗೋದು ಅವ್ರು ಸುಬ್ಬಣ್ಣರು ಹೇಳರು ಬ್ರಹ್ಮ ಇದು ಮಾಡಿಸಿದ್ದ ಅವ್ರೇನು ಕೈಮಗೊಂಡೇನೋ ಹಂಗೆಲ್ಲ ಕೇಳೋರು ಸುಬ್ಬಣ್ಣರು ಬಟ್ ಅದೆಲ್ಲ ಇವರು ಹೇಳರು ಬಟ್ ಅವರಲ್ಲಿ ಭಾಳ ವಿಶೇಷತೆ ಆಮೇಲೆ ಲೈಟಿಂಗ್ ಜಾಸ್ತಿ ಬೆಳಕನ್ನು ಹೆಂಗೆ ಉಪ್ಯೋಗಿಸ್ಬೇಕು ಅನ್ನೋದು ಒಂದು ಸ್ವಲ್ಪ ನನಗೆ ಮಾಹಿತಿ ಭಾಳ ಕೊಟ್ಟರು ಅವರು ಜರ್ಮನಿಯಲ್ಲಿ ಹಿಂಗೆ ನಾವು ಲೈಟಿಂಗ್ಸ್ ಹಂಗಿರುತ್ತೆ ಈ ರೀತಿಯಲ್ಲಿರುತ್ತೆ ನೀನು ಹಿಂಗೆ ಮಾಡು ಈ ನಾಟಕಕ್ಕೆ ಸೇಜ್ವಾನ್ ಸಾಧ್ವಿಮಣಿ ನಾಟಕ ಅದು ಆ ನಾಟಕಕ್ಕೆ ಹಂಗಾಗಿ ಒಂಥರ ಭಾಳ ನನಗೆ ಆತ್ಮೀಯರಾಗಿದ್ದು ನಿಜ ಈಗ ರಂಗಸಜ್ಜಿಕೆ ಅಥವಾ ರಂಗದ ಮೇಲೆ ಈಗ ಬೆಳಕು ಈಗೆಲ್ಲ ಸೊಫಿಸ್ಕೇಟೆಡ್ ಆಗಿದೆ ಸರ್ ನಾವು ನೀವು ಇಲ್ಲಿ ಕೂತಿದ್ವಿ ಇಲ್ಲಿ ಕೂತಿರುವಂಥ ಇಲ್ಲಿರುವಂಥ ಪ್ರತಿಯೊಂದು ಲೈಟನ್ನು ಅವ್ರು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಬೋದು ಎಷ್ಟು ಬೇಕೋ ಕಡಿಮೆ ಮಾಡ್ಬೋದು ಅದನ್ನು ಡಾರ್ಕ್ ಮಾಡ್ಬೋದು ಲೈಟ್ ಮಾಡ್ಬೋದು ಏನು ಬೇಕಾದ್ರು ಅಲ್ಲಿ ಒಂದು ಕಂಟ್ರೋಲಲ್ಲಿ ಮಾಡಿಬಿಡ್ತಾರೆ ಬಟ್ ನೀವು ರಂಗಭೂಮಿಯನ್ನು ಪ್ರವೇಶ ಮಾಡಿದಾಗ ಪ್ರತಿಯೊಂದನ್ನು ನೀವೇ ಮ್ಯಾನ್ಯುವಲಿ ಒಂದೊಂದು ಲೈಟನ್ನು ನಿಭಾಯಿಸಬೇಕಾಗಿರುತ್ತೋ ಆ ಸವಾಲುಗಳು ಹೇಗಿತ್ತು ಸರ್ ಅವಾಗ ಸ್ವಲ್ಪ ಕಷ್ಟ ಇತ್ತು ಅವಾಗ ಡಿಮ್ಮರ್ ಅಂತ ರೌಂಡ್ ಡಿಮ್ಮರ್ ಅಂತ ಬರೋದು ಹಳೆಯದು ಪಾಟ್ ಎಲ್ಲೋ ಇರೋದು ಆ ಸ್ಪಾಟ್ ಕಟ್ಟೋದು ಹೆಂಗೆ ಗೊತ್ತಿರಲಿಲ್ಲ ಆ ಡಿಮ್ಮರ್ ಕನೆಕ್ಷನ್ ಕೊಡೋದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಫೇಸು ತ್ರೀ ಫೇಸು ಈ ಥರ ಎಲ್ಲ ಇದಾವೆ ಅಲ್ಲಿಂದ ತಗೊಂಬಂದು ಇದು ಕನೆಕ್ಷನ್ ಕೊಟ್ಟು ಇದನ್ನ ಹಿಂಗೆ ತಿರುಗ್ಸೋದು ಆಮೇಲೆ ಹಿಂಗೆಲ್ಲ ಮಾಡೋದು ಆವಾಗಿನ ಕಷ್ಟಕರವಾದಂತ ಒಂದು ಅಲ್ಲ ನೀವು ಲೈಟ್ ಹಾಕಿದ ಕಡೆ ಪಾತ್ರಧಾರಿ ಬಂದು ನಿಂದಿರಬೇಕಲ್ಲ ಅದು ದೊಡ್ಡ ಸವಾಲು ಸವಾಲು ಅದು ತೀರ್ಥಳಿ ಹಿಂಗೆ ಒಂದ್ ನಾಟಕ ಮಾಡ್ಬೇಕಾರೆ ನೋಡ್ರಿ ನಾನು ಇಲ್ಲಿ ನಿಂತೀನಿ ಇಲ್ಲೊಂದು ಲೈಟ್ ಬರ್ಬೇಕು ಇಲ್ಲಿ ನಿಂತೀನಿ ಇಲ್ಲೊಂದು ಲೈಟ್ ಬರು ಮೂವತ್ತು ಜನ ನಾವು ಇರೋದು ಎಂಟು ಸ್ಪಾಟ್ ಇದಾವೆ ಎಂಟು ಸ್ಪಾಟ್ ಮೂವತ್ತು ಜನಕ್ಕೆ ಮಾಡೋದು ಹಂಗೆ ಅವಾಗ ಹಂಗೆಲ್ಲ ತಿರುಗಿಸಲ್ಲ ಅದಕ್ಕೊಂದು ವಿಶೇಷತೆ ಇದಿದೆ ಏರಿಯಾ ಮಾಡ್ತೀವಿ ಆ ಬೆಳಕಿನಲ್ಲಿ ನಿಮ್ಮ ಪಾತ್ರ ಮಿಂಚಬೇಕು ಕರೆಕ್ಟ್ ಆವಾಗಲೇ ನಿಮ್ಮ ಪಾತ್ರಕ್ಕೆ ಶಕ್ತಿ ಬರುತ್ತೆ ಲೈಟಿಗೂ ಶಕ್ತಿ ಬರುತ್ತೆ ಲೈಟ್ ಮಾಡಿದನಿಗೂ ಬರುತ್ತೆ ಹಾಂ ಹೌದಾ ಹಂಗದು ಒಬ್ಬೊಬ್ರಿಗೂ ಒಂದೊಂದು ಲೈಟ್ ಅಲ್ವಾ ನನಗೆ ಆವಾಗ ಅನಿಸ್ತು ಒಬ್ಬೊಬ್ರಿಗೆ ಒಂದೊಂದು ಲೈಟ್ ಹೆಂಗಪ್ಪ ಮಾಡ್ತಾರೆ ಸ್ಟುಡಿಯೋದಲ್ಲಿ ಅಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದೊಂದು ರವೀಂದ್ರ ಕಲಾಕ್ಷೇತ್ರ ಫಸ್ಟ್ ಬಂದಾಗ ಬರೀ ಲೈಟೇ ನೋಡ್ತಿದ್ವಿ ಹೆಂಗೆ ಹೆಂಗಿದೆ ಹೇಳಿ ಅಂತೇಳಿ ಬಟ್ ಅವಾಗ ನಮ್ಮ ಡಿ ವಿ ಶಿವರಾಮ ಅಂತ ಹೇಳಿದ್ನಲ್ಲ ಅವನೇ ಆ ಡಿಮ್ಮರುಗಳು ಲೈಟಿನ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಇವತ್ತು ಇದೆ ಆ ಲೈಟುಗಳೆಲ್ಲ ಓಹೋ ಹ್ಞೂ ಬಾಸರಲ್ಲ ಸೊ ಈ ರಂಗಭೂಮಿನಲ್ಲಿ ಮಕ್ಕಳ ರಂಗಭೂಮಿಯಲ್ಲಿ ನೀವು ನಾಟಕಗಳನ್ನು ಬರೆಯೋದಕ್ಕೆ ಶುರು ಮಾಡ್ತೀರಿ ಕೇವಲ ಅಂದರೆ ಮುಂದೆ ಅದನ್ನು ಡೈರೆಕ್ಷನ್ ಕೂಡ ಮಾಡ್ತೀರಿ ಆದರೆ ಆ ಬರವಣಿಗೆಯ ಹವ್ಯಾಸ ಅಂದರೆ ನಿಮ್ಮ ಸುತ್ತಮುತ್ತಲಿನ ಘಟನೆಗಳು ಯಾವ ರೀತಿ ಪ್ರಭಾವ ಬರೆದು ಮಕ್ಕಳ ನಾಟಕಗಳನ್ನು ಬರೀಬೇಕು ಅಂತ ಯಾಕಂದರೆ ನೀವು ಹೇಳಿದ ಪ್ರಕಾರ ನೀವು ಶ್ರೀರಂಗರ ನಾಟಕಗಳನ್ನು ಅಭಿನಯ ಮಾಡಿದ್ದೀರಿ ಕಂಬಾರ ನಾಟಕಗಳನ್ನು ಅಭಿನಯ ಮಾಡಿದ್ದೀರಿ ಆ ಸಮಕಾಲೀನ ಪ್ರಬುದ್ಧ ಲೇಖಕರ ಪ್ರಬುದ್ಧ ನಾಟಕಗಳನ್ನು ಅಂದರೆ ಹಿರಿಯರ ನಾಟಕಗಳನ್ನು ಮಾಡಿದ್ದೀರಿ ಮಕ್ಕಳ ರಂಗಭೂಮಿ ಮತ್ತು ಮಕ್ಕಳ ಸಾಹಿತ್ಯದ ಕಡೆ ಯಾಕೆ ಒಲವು ಬಂತು ನಿಮಗೆ ಅಂತ ಈ ಕಥೆಯೆಲ್ಲ ಓದ್ತಾ ಇದ್ನಲ್ಲ ಹ್ಞೂ ಕೆಲವೆಲ್ಲ ನಾಟಕಗಳು ಮಕ್ಕಳಿಗೆ ಸುಲಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೆ ಕೆಲವು ಈಗ ಸುದದಲ್ಲಿ ಬಂದಿದ್ದು ಪ್ರಜಾವಣೆಯಲ್ಲಿ ವಿಶೇಷವಾದಂಥ ಕಥೆಗಳು ವಾರಕ್ಕೆ ಒಮ್ಮೆ ಬರ್ತಾವಲ್ಲ ಈ ಥರ ಆಮೇಲೆ ಪಠ್ಯಪುಸ್ತಕದಲ್ಲಿರೋ ಕಥೆಗಳನ್ನೆಲ್ಲ ಇದನ್ನ ಯಾಕೆ ನಾ ಬರಿಬಾರ್ದು ಅಂತ ಅನ್ನಿಸ್ತು ನೋಡೋಣ ಅಂತೇಳಿ ಆವಾಗ ಆ ಕಥೆಗಳನ್ನೇ ಇಟ್ಕೊಂಡು ನನ್ನ ಭಾಷೆಯಲ್ಲೇ ನಾನೇ ನಾಟಕ ಬರಿತಾ ಹೋದೆ ಮಕ್ಕಳಿಗೆ ಸುಲಭ ಆಗಂಗೆ ನಾನೇ ನಿರ್ದೇಶನ ಮಾಡೋದಲ್ಲ ಓ ಹಿಂಗಿರಬೇಕು ಓ ಹಿಂಗಿರಬೇಕು ಇದು ಹಿಂಗೆ ನಾವೇ ಬರ್ದು ಎಲ್ಲ ಮಾಡಿದೆ ಈಗ ಹೋಳ್ಗೆ ಬೇಕು ಹೋಳ್ಗೆ ಅಂತ ಒಂದು ನಾಟಕ ಬರ್ದಿದ್ದೆ ಅದು ಕೋಳಿಗಳೆಲ್ಲ ಬೇಕು ಕೋಳಿ ಹೆಂಗೆ ಮಾಡ್ತವೆ ಹೋಳಿಗೆ ಹೋಳಿಗೆ ಸೃಷ್ಟಿ ಮಾಡಬೇಕು ಹಿಂಗೆ ಈಗ ಆದರೆ ನಮ್ಮ ಭಾಷೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮಾಡಿದ್ರೆ ಮಾಡಿದರೆ ಚೆನ್ನಾಗಾಗತ್ತೆ ಮಕ್ಕಳಿಗೆ ಖುಷಿ ಕೊಡುತ್ತೆ ಅಂತ ನಾನೇ ಮಾಡಿದೆ ಬರ್ದೆ ಇನ್ನೊಂದು ಧರ್ಮಸ್ಥಳದ ಉಜಿರೆ ಕಾಲೇಜ್ನಾಗಿದ್ದ ಪಂಚತಂತ್ರ ಅಂತ ಒಂದು ನಾಟಕ ಪಂಚತಂತ್ರ ಹೇಗೆ ಹುಡ್ತು ಆ ಕತೆಗಳನ್ನ ಇಟ್ಕೊಂಡು ಪಂಚತಂತ್ರ ಏನು ಹೇಳುತ್ತೆ ಐದು ತಂತ್ರಗಳು ವಂಚನೆ ಮೋಸ ಇಂಥವೆಲ್ಲ ಇದಾವಲ್ಲ ಒಂದೊಂದು ಇದಕ್ಕೂ ಐದು ಕತೆಗಳನ್ನೇ ನಾಟಕ ರೆಡಿ ಮಾಡಿ ಅಲ್ಲೇ ಕೂತ್ಬಾರ್ದು ಒಳಗೆ ಉಜಿರೆ ಕಾಲೇಜು ಹುಡುಗರಿಗೆ ಆಡಿಸಿ ಕಾಲೇಜ್ ಪ್ರಿನ್ಸಿಪಾಲು ವೀರೇಂದ್ರ ಹೆಗಡೆಯರು ಎಲ್ಲರೂ ಎಲ್ಲ ನೋಡಿ ಖುಷಿಪಟ್ಟರು ಅಂದರೆ ಆ ನಾಟಕವು ನಾನು ನಾಟಕ ಬರಿಬೋದು ಅಂತಾರೆ ಒಂದು ಪ್ರೇರಣೆ ಸಿಕ್ತು ಬೇರೆಯವರು ಬರೆದಿರೋ ನಾಟಕಕ್ಕೂ ನಾ ಬರೆದಿರೋ ನಾಟಕಕ್ಕೂ ವ್ಯತ್ಯಾಸ ಇರೋದು ನಮ್ಮಲ್ಲಿ ನಮ್ಮದೇ ಆದಂಥ ಬ್ರಹ್ಮನ ಸೃಷ್ಟಿ ಏನಿದೆ ಆ ತುರುಕದಾಗ ಬೇರೆಯವರೋ ಬರೋ ಬ್ರಾಕೆಡ್ನಾಗ ಡೈಲಾಗ್ಸ್ ಡೈಲಾಗ್ಸೆಲ್ಲ ಬರೆದು ಹೋಗ್ತಾರೆ ಈಗ ನಮಗೆ ಇಲ್ಲಿ ಏನಾಗ್ಬಿಡ್ದು ಇಂತಿಂತ ಆಗ್ಬೇಕು ಹಿಂಗೆ ಹಿಂಗೆ ಈ ರೀತಿ ಬಳಸೋದು ಹಿಂಗೆ ಚೆನ್ನಾಗಾಗುತ್ತೆ ಈ ಪಾತ್ರ ಇಲ್ಲಿ ಬಂದು ನಿಂತ್ಕೊಳ ಇಲ್ಲಿ ಬಂತ ಒಂದು ಕಲ್ಪನೆ ಭ್ರಮೆ ಬಂದಾಗ ನನಗೆ ನಾಟಕ ಬರಿಬಹುದು ಅಂತ ನಾನು ಒಂದು ಐದಾರು ನಾಟಕ ಎಲ್ಲ ಬರದೆ ಅವಾಗ ಕೆಲವು ಬೀದಿ ನಾಟಕಗಳು ಬರದೆ ಸ್ವಚ್ಛ ಭಾರತ ಅನ್ನೋದ್ರ ಬಗ್ಗೆ ಎಲ್ಲ ಹೊಸದಾಗೆ ಕಾನ್ಫ್ಲೆಕ್ಟ್ ಬಂದಾಗ ಅದು ಮಂಗಳೂರಲ್ಲಿ ನಮ್ಮ ಫ್ರೆಂಡು ಗೋಪಾಲ್ ಕಡರ್ ಅಂತ ಇದ್ದಾರೆ ಅಂದ್ರೆ ಸ್ವಚ್ಛ ಭಾರತ ಬಂದಾಗ ಹೊಸ ತರನೆ ಅವರಿಗೆ ಪೇಪರ್ನಾಗೆ ಟೊಪ್ಪಿ ಮಾಡಿ ಇದು ಸ್ವಚ್ಛ ಭಾರತ ಅಂತೆಲ್ಲ ಬರೆದು ವಿಶೇಷವಾದ ಒಂದು ಮೇಕಪ್ಗಳೆಲ್ಲ ಮಾಡಿ ಈ ಥರ ಮಕ್ಕಳಿಗೆ ಆ ಥರ ಕ್ಯೂರಿಯಾಸಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಆವಾಗ ನಮ್ಮ ಸ್ಕ್ರಿಪ್ಟು ಗಟ್ಟಿ ಆಗ್ತದೆ ನಿಜ ನಿಮ್ಮ ಈ ನಾಟಕಗಳ ಜಗತ್ತಿನಲ್ಲಿ ಕೆಲವಷ್ಟು ಪ್ರಬುದ್ಧ ಲೇಖಕರು ಹಿರಿಯ ಲೇಖಕರ ಕೃತಿಗಳನ್ನು ನೀವು ನಾಟಕಗಳಾಗಿ ಬದಲಾವಣೆ ಮಾಡಿದರೆ ಅದರಲ್ಲಿ ಪ್ರಮುಖವಾಗಿ ಚಂದ್ರಶೇಖರ್ ಕಂಬಾರವರು ಒಬ್ಬರು ನಾ ಡಿಸೋಜ ಅವರೊಬ್ಬರು ಇವರಿಬ್ಬರ ಜೊತೆ ನಿಮ್ಮ ಒಡನಾಟ ಮತ್ತು ಅವರ ನಾಟಕಗಳನ್ನು ಅಥವಾ ಅವರ ಬರವಣಿಗೆಯನ್ನು ನಿಮ್ಮ ನಾಟಕಕ್ಕೆ ಏನು ಅಡಾಪ್ಟೇಷನ್ ಮಾಡಿಕೊಂಡಾಗ ಹೇಗಿತ್ತು ಸರ್ ಅದು ಅನುಭವ ನನಗೆ ಚಿಕ್ಕಾಪಟ್ಟೆ ಲಾಭ ಆಗಿದೆ ನಾ ಡಿಸೋಜರ ಸಾಹಿತ್ಯದಲ್ಲೇ ಮಕ್ಕಳಿಗೆ ಭಾರಿ ಸುಲಭವಾಗಿರೋಂಥ ಒಂದು ಸಾಹಿತ್ಯ ಅವ್ರದ್ದು ಬರವಣಿಗೆ ಅವ್ರದ್ದು ಬೇಗ ತಲುಪುತ್ತೆ ಈಗ ಹಂಗಾಗಿ ಪಠ್ಯದಲ್ಲಿ ಅವ್ರದ್ದು ಒಂದು ಈಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂತೇಳಿ ಒಂದು ಕತೆ ಇದೆ ಆ ಕಥೆಯನ್ನೇ ನಾನು ನಾಟಕ ರೂಪದಲ್ಲಿ ಬರೆದು ಅವ್ರದ್ದು ಕತೆ ನನ್ನ ನಾಟಕ ರೂಪ ಡೈಲಾಗ್ ಎಲ್ಲ ಬರೆದು ಅದೊಂದು ಒಂದು ಹತ್ತು ಹದಿನೈದು ಪ್ರಯೋಗ ಶಾಲೆ ಮಕ್ಕಳಿಗೆ ಹೋಗಿ ಸುಮ್ಮನೆ ಇಂಥದ್ದು ಒಂದು ಜಾಗದಲ್ಲಿ ಆಡಿದಾಗ ಒಂದು ಅಜ್ಜಿ ಬಂದು ಕತೆ ಹೇಳೋದು ಒಂದು ಸಣ್ಣ ಕತೆ ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ ಮಕ್ಕಳಿಗೋ ನಮ್ಮ ಅಜ್ಜಿ ಅಂತ ಒಂದಿತ್ತು ಆ ಕಥೆಯಿಂದ ಪ್ರೇರಣೆ ಆಗೋ ಅಂಥದ್ದು ಅಜ್ಜಿ ಅಜ್ಜ ಮಾವ ಇವೆಲ್ಲವೂ ಅವರಿಗೆ ಮಕ್ಕಳಿಗೆ ನೆನಪಾಗುತ್ತೆ ಆಮೇಲೆ ಅಜ್ಜಿ ಅಜ್ಜಿ ಕತೆ ಹೇಳು ಮಗ ಅಜ್ಜಿ ಕಥೆ ಹೇಳೋ ರೀತಿ ಇವರು ಕೇಳೋ ರೀತಿ ಇದು ನಾಡಿಸೋಜರ ಎಲ್ಲ ಸಾಹಿತ್ಯದಲ್ಲೂ ಭಾಳ ಕೃಷ್ಟಿ ಕೊಡ್ತವೆ ಅವ್ರದ್ದು ಒಂದು ಅಕ್ಷರ ಕಲಾ ಅಂತ ಒಂದು ನಾಟಕ ಇದೆ ಅಕ್ಷರಗಳು ಎಲ್ಲ ಜಗಳಾಡ್ತಾವೆ ಎಲ್ಲ ಎಲ್ಲ ಜಗಳಾಡಿ ಎಲ್ಲ ಸತ್ತು ಆ ಥರ ಬಿದ್ದುಬಿಡ್ತಾವ ಅವಾಗ ಅಕ್ಷರ ಮಾಲೆ ದೇವೈತೆ ಅವಳು ಪ್ರತ್ಯಕ್ಷ ಆಗಿ ಮಕ್ಕಳೇ ನೀವೆಲ್ಲರೂ ಒಂದೇ ಹೂವಿನ ಮಾಲೆಗಳು ಇದ್ದಂಗೆ ನೀವು ಯಾಕೆ ಜಗಳಾಡ್ತೀರಿ ಎಲ್ಲರೂ ಪ್ರಾಮುಖ್ಯತೆ ಇರೋಂಥದ್ದೇ ಕೇಳಿ ನಿಮಗೆ ಜೀವ ಕೊಟ್ಟಿದ್ದೇನೆ ಮತ್ತಿದು ಸುಂದರವಾಗ್ಲಿ ನಿಮ್ಮ ಭಾಷೆ ನೋಡಿ ಅದೊಂದು ಎಂತ ಅದ್ಭುತವರ್ದು ಸಾಹಿತ್ಯದಲ್ಲಿ ಮಕ್ಕಳಿಗೆ ನಿಜ ಅದು ಆ ತರದ್ದು ಬೇಕು ಕಂಬರಲ್ಲೂ ಹಂಗೆ ಇದೆ ಮಕ್ಕಳ ನಾಟಕಗಳೆಲ್ಲ ಹಂಗಾಗಿ ಅವು ಇಷ್ಟ ಆಗ್ತವೆ ಅವ್ರ ಮಾಡಬೇಕು ಮಕ್ಕಳಿಗೆ ತಲುಪದೆಲ್ಲ ಇದ್ರೆ ಎಷ್ಟೋ ಮಕ್ಕಳು ನಾಟಕ ಬರ್ಲಾವ ಯಾರು ತಲುಪೋದಿಲ್ಲ ಕೆಲವೆಲ್ಲ ನಾಟಕ ಮಾಡಿದಾಗ ನಿಜ ಅಲ್ಲದೆ ನೀವು ಒಂದು ವಿಶೇಷ ಪ್ರಯೋಗ ಮಾಡ್ತೀರಿ ಕರ್ನಾಟಕ ನಾಗಮಂಡಲ ಈ ಕೃತಿಯನ್ನ ನೀವು ಧರ್ಮಸ್ಥಳದಲ್ಲಿ ಹೋಗಿ ಮಾಡ್ತೀರಿ ಆ ಪಾತ್ರಗಳನ್ನ ಎಲ್ಲರೂ ಸ್ತ್ರೀಯರು ಮಾಡ್ತಾರೆ ಹೌದೌದು ಎಲ್ಲರೂ ಸ್ತ್ರೀನೇ ಅಲ್ಲಿ ಯಾರು ಜೆಂಟ್ಸ್ ಇಲ್ಲೇ ಇಲ್ಲ ಪೂರ್ತಿ ಜನ ಲೇಡಿಸೇ ಹ್ಞೂ ಅದ್ರಾಗಿದ್ದರು ನಿರ್ದೇಶಕ ಅಂದರೆ ನಾನು ಅವ್ರನ್ನೊಬ್ಬನೇ ಹಾ ಹಾಂ ಅಂದರೆ ಓಕೆ ಅದು ಖುಷಿ ಅದೇ ನಾನು ಹೇಳಿದ್ನಲ್ಲ ಹೆಗ್ಡರಿಗೆ ಇದು ಒಂದು ಸ್ವಲ್ಪ ರಾಗ ಹೇಳಿದೆ ಇಲ್ಲ ನೀವು ಮಾಡಿ ಇದನ್ನು ಅಂತೇಳಿ ನೀವು ಮಾಡ್ತೀರಿ ಹೇಳಿ ನಿರಂಜ ಮಾನಹಳ್ಳಿ ಅವರೆಲ್ಲ ನಾಟಕ ನೋಡಿದಾಗ ಇದು ಒಬ್ಬ ನಿರ್ದೇಶನಿಗೆ ಗಂಡುತನ ಬೇಕು ನಿಜವೂ ಬ್ರಹ್ಮಚಾರ ಮಾಡಿದ್ದಾರೆ ಅದನ್ನು ಅಂತೇಳಿ ಅವರು ತಮ್ಮ ವಿಮರ್ಶೆಯಲ್ಲೆಲ್ಲ ಇದು ಮಾಡಿದ್ದಾರೆ ಆ ನಾಟಕದಲ್ಲಿ ಅದೇ ಆ ಊತದಲ್ಲಿ ಅವು ಗಂಡು ಬಂದ ಅವು ಬರೋದು ಇವೆಲ್ಲ ಚೇಂಜ್ ಆಗೋದು ಇದೆಯಲ್ಲ ಅದು ನಮ್ಮ ರಂಗಭೂಮಿಯ ಟೆಕ್ನಿಕಲಲ್ಲಿ ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದೆ ಅದು ಒಂದೇ ಬಾಗಿಲು ಅವನು ಬರ್ತಾನೆ ಇಲ್ಲಿ ಇನ್ನು ಟರ್ನ್ ಹಾಕ್ತಾನೆ ಟರ್ನ್ ಆದಾಗ ಇನ್ನೇನೋ ಒಂದು ಬರ್ತಾನೆ ನೀವು ನೋಡಿ ನಾಗಮಂಡಲ ಎಸ್ ಎಸ್ ಅದು ಆಮೇಲೆ ಈ ಕಡೆ ಇನ್ನೊಂದು ಉತ್ತ ಮಾಡಿದ್ದೆ ಉದ್ದ ನಿಜವಾಗ ಬಂದು ಹಿಂಗೆ ಬರೋದು ಅದು ಅಲ್ಲಿಂದ ಹಿಂಗೆ ಸಂಧೆ ಬರೋದು ಇವೆಲ್ಲ ಒಂದು ಇದು ಮಾಡೋದು ಅವಳು ಬೇರೆ ತೇದಿ ಪಾತ್ರೆಗೆ ಹಾಕಿ ಇವು ಗೊತ್ತಾಗಬೇಕಲ್ಲ ಪ್ರೇಕ್ಷಕರಿಗೆ ಹೌದು ಅದಕ್ಕೆ ಕೆಂಡ ಹಾಕೋದು ಕೆಂಡಕ್ಕೆ ಲಿಕ್ವಿಡ್ ಸಿಗುತ್ತೆ ಪ್ಯಾರಾಬಿಡ್ ಲಿಕ್ವಿಡ್ ಅಂತ ಹೇಳಿ ಅದನ್ನ ನಿಂಗೆ ಸುರಿದ್ರೆ ಆಯ್ತು ನೋಡಕ್ ನೀರು ಕಣ್ಣಕ್ ಕಾಣುತ್ತೆ ತೇದಿ ಆಯ್ತು ಅದು ದಗ್ಗ ಇದು ಹೊಗೆ ಬರ್ತದೆ ಒಂದು ಮನುಷ್ಯನ ಪ್ರೇಕ್ಷಕನಿಗೆ ಅದೊಂದು ತೊಟ್ಟತ್ತೆ ಓ ಇದ್ದು ಇದ್ದು ನಿಜ ಆಗ್ತಾ ಇದೆ ಇವೆಲ್ಲ ಅಂತ ಅಂತೇಳಿ ಅಲ್ಲೊಂದು ದ್ವಾರ ಬಾಗ್ಲೂ ವಾಸ್ತು ಬಾಗ್ಲು ಮಾಡ್ಸಿದ್ದೆ ಎಲ್ಲೆಲ್ಲೋ ಬಿದ್ದಿರೋ ಕಸನೆಲ್ಲ ತಗೊಂಬಂದು ಆಚಾರ್ಯತ್ರ ಎಲ್ಲ ವಾಸ್ತು ಬಾಗ್ಲು ಮಾಡ್ಸಿದ್ದೆ ಆ ಹೆಗಡೆರು ತಮ್ಮ ಅಂತಿದ್ದಾರೆ ಏ ಇಂಥ ದುಬಾರಿ ಇದೆಲ್ಲ ತಂದು ನಾಟಕ ಮಾಡ್ಸಿದ್ರೆ ಹೆಂಗೆ ಏಮಾತಾರೆ ಹೇಳಿರಿ ಇಲ್ಲೆಲ್ಲ ಎಲ್ಲೆಲ್ಲೋ ಬಿದ್ದಿದ್ದೆಲ್ಲ ಸೇರಿಸಿ ಬ್ರಹ್ಮಚಾರ ಒಂದು ಬಾಗ್ಲು ಮಾಡಿದ್ದಾರೆ ಅದು ಇದೆ ಮಾರೆ ಅಂತ ಎಲ್ಲ ಅದು ಇವತ್ತು ಎಕ್ಸಿಬಿಷನ್ ಹಾಲ್ನಾಗ ಇಟ್ಟಿದ್ದಾರೆ ಅದು ಬಾಗರು ಭಾಗರು ಹೇಳಿ ಬರೆದು ಅಲ್ಲಿ ಇಟ್ಟಿದ್ದಾರೆ ಏನಾಗಿದೆ ಗೊತ್ತಿಲ್ಲ ಬಟ್ ಅದನ್ನ ಆ ತರ ಈಗ ಲೋಟ ಬಿಟ್ಟಾಗ ಮ್ಯೂಸಿಕ್ಕು ಮತ್ತೆ ಆ ಹೊಗೆ ಬರೋದು ಸೌಂಡ್ ಎಫೆಕ್ಟ್ ಇವೆಲ್ಲ ಇದೆ ಅಲ್ಲ ಅದು ಆವಿನ ತಂತ್ರ ಅವನ ಲೋಮಡ ಸೀನು ಇವೆಲ್ಲವೂ ಹೌದು ಹೌದು ಅನ್ನಿಸ್ತಾ ಇದ್ದಾಗ ಆ ಕುರುಡವ ಒದ್ಕೊಂಬರೋ ಅಂಥದ್ದು ಇವು ನಮ್ಮ ವೀರನೆಗಡೆ ಭಾಳ ಇಷ್ಟ ಆಯ್ತು ಸರ್ ನಿಮ್ಮ ಅಭಿನಯದ ಪ್ರಯಾಣ ಹೇಗಿತ್ತು ಇದರಲ್ಲಿ ನೀವು ಅಫ್ಕೋರ್ಸ್ ನೀವು ಭಾಳಷ್ಟು ಜನರಿಗೆ ಡೈರೆಕ್ಷನ್ ಮಾಡಿದಿರಿ ಮಕ್ಕಳಿಗೆ ಮಾಡಿದ್ದೀರಿ ದೊಡ್ಡವರಿಗೂ ಕೂಡ ಡೈರೆಕ್ಷನ್ ಮಾಡಿದಿರಿ ಆದರೆ ನಿಮ್ಮ ಅಭಿನಯದ ಪ್ರ ಪ್ರಯಾಣ ಹೇಗಿತ್ತು ಅಭಿನಯ ಅಂದರೆ ನಾನು ಮೊದ್ಲು ಒಂದು ಸ್ವಲ್ಪ ಅಷ್ಟು ಕಷ್ಟ ಇದ್ದೆ ಬಟ್ ಈ ನಾಟಕ ನಿರ್ದೇಶನ ಮಾಡ್ತಾ ಮಾಡ್ತಾ ನಾನು ಅಭಿನಯದಲ್ಲಿ ಬಣ್ಣ ಹಾಕಬೇಕು ಅಂತ ಅನಿಸ್ತಾ ಅನಿಸ್ತು ಅನಿಸ್ತು ಆತು ಡೈಲಾಗ್ ಎಷ್ಟೋ ಸಲ ಮರ್ತಿದ್ದೆ ನಾನು ಈಗ ಭಾಳ ಓದಾಡಾಗೆ ಕಂಬಳಿ ಸೇವೆ ಅಂತ ಒಂದು ನಾಟಕ ಜಿ ಬಿ ರಾಜರತ್ನ ಬರ್ತು ಅದ್ರಾಗೆ ಕಂಬಳಿ ಒತ್ಕೊಂಡು ಕೂತ್ಕೊಂಡು ಸೇವೆ ಮಾಡೋದು ಯಜಮಾನ್ರು ಹೇಳಿದ್ದಾರೆ ಅಂತ ಆ ಕಂಬಳಿ ಒದ್ದು ಕೂತ್ಕೊಂಡಾಗ ಆ ಒತ್ಕೊಂಡು ಕೂತಾಗ ಡೈಲಾಗ್ ಹೇಳ್ಬೇಕು ಆ ಡೈಲಾಗೇ ಬರ್ಲಿಲ್ಲ ಆಮೇಲೆ ಹಿಂದ್ಗಡೆಯಿಂದ ಯಾರೋ ಒಂದು ಇದು ಮಾಡಿ ಹೇಳಿದಾಗ ಅವಾಗ ಅಂಬಳಿ ತೆಗೆದು ಅಂದರೆ ಅದೆಂತ ಇದು ಅಂದರೆ ಓ ಅಭಿನಯ ಓ ಫೇಲ್ ಆತು ಅಂತೇಳಿ ಇನ್ನೊಂದು ಆಮೇಲೆ ನಮ್ಮ ಎನ್ ಆರ್ ಮಾಸೂರು ನನ್ನ ಗುರುಗಳು ನಾಗಮಂಡಲ ಇದು ಹೈವದ ನಾಟಕ ಮಾಡಿಸಿದಾಗ ಅದ್ರಾಗೂ ಹಿಂಗೆ ವ್ಯಾಕರಣಗಳೆಲ್ಲ ತಪ್ಪಾಗೋದು ಅವಾಗ ಬಯ್ಯರೋದು ಅಕಾರ ಈಕಾರ ನಾನು ಬಯಲೀಮೆಯಿಂದ ಬಂದಿರೋದ್ರಿಂದ ಅವಾಗ ನಮ್ ಚನ್ನಗಿರಿ ನಮ್ ಸೊಂತೂರು ಅಲ್ಲಿ ಬಂದಾಗ ಇನ್ನೂ ಭಾಷೆ ಸೊಗಡ ಹಂಗೆ ಇರ್ತಿತ್ತು ಅಕಾರ ಅಕಾರಿ ನಂಗೆ ಪ್ರಾಬ್ಲಮ್ ಆಗೋದು ನೀವು ಈ ಪಾತ್ರಗಳನ್ನು ಮಾಡುವಾಗ ನಿಮಗೆ ಬಹಳ ಇಷ್ಟವಾದಂತ ಪಾತ್ರ ಯಾವುದು ನೀವು ಮಾಡಿದ್ದು ಒಂದು ಅದೊಂದು ಸ್ತ್ರೀ ಪಾತ್ರೀ ಪಾತ್ರ ಆಯ್ತು ಮತ್ತೊಂದು ಅದು ಗಂಗಮ್ಮಜ್ಜಿ ಗಂಟಲ್ಲಿ ಒಂದು ಅಮಾಲಿದೊಂದು ಬರುತ್ತೆ ಆಮೇಲೆ ಇನ್ನೊಂದು ಒಂದು ಬರುತ್ತೆ ಆ ಪಾತ್ರ ಆಮೇಲೆ ಇನ್ನೊಂದು ಯಾರಿಗೆ ಮಾಡ್ತೀವಿ ಅಂತ ನಾಟಕ ಮಾಡಿದ ಗುರುಗಳು ಮಾಡಿಸ್ತಿದ್ದು ಒಂದು ಪಾತ್ರ ಇವು ನನಗೊಂದು ಐದಾರು ಪಾತ್ರಗಳು ಭಾಳ ಇಷ್ಟ ಆಗಿರೋಂಥವು ಇನ್ನು ಬಾಕ್ಯವೆಲ್ಲ ಅದೇ ಫೇಲ್ಯರ್ ಆಗಿದ್ದಾವೆ ನಮ್ಮವು ನೀವು ಈ ರಂಗಭೂಮಿಯನ್ನು ಇಷ್ಟು ವರ್ಷ ಅಂದರೆ ತಂತ್ರಜ್ಞರಾಗಿ ಒಬ್ಬ ನಿರ್ದೇಶಕರಾಗಿ ಅಭಿನಯಕಾರರಾಗಿ ಇವೆಲ್ಲ ನೋಡ್ಕೊಂಡು ಬಂದಿದ್ರಿ ಇದರಲ್ಲಿ ನೀವು ಕಂಡಂಥ ಸವಾಲುಗಳೇನು ಮತ್ತು ತಾಂತ್ರಿಕವಾಗಿ ಇವತ್ತಿನ ಹವ್ಯಾಸಿ ರಂಗಭೂಮಿ ಎಷ್ಟು ಮುಂದುವರೆದಿದೆ ಸರ್ ತಾಂತ್ರಿಕವಾಗಿ ಸುಮಾರು ಮುಂದುವರೆದಿದೆ ಆದರೆ ಅದು ಯಾವ ತಾಂತ್ರಿಕವೂ ಸಹ ಸ್ಪಷ್ಟವಾದ ಕಲ್ಪನೆ ಸಿಗ್ತಾ ಇಲ್ಲ ಬೇರೆ ಯಾವೇ ಮಾಡಿದ್ರು ಒಂದು ಅದಕ್ಕೊಂದು ಸತ್ಯ ಅನ್ನೋದು ಬೇಕು ನಮ್ಮ ನಾಟಕದಲ್ಲಿ ರಂಗಸಜ್ಜಿಕೆ ನಾಟಕ ಮಾಡ್ಬೇಕಾದ್ರೆ ಅದು ಸತ್ಯ ಅಂತ ನಮ್ಮ ಪ್ರೇಕ್ಷಕರಿಗೆ ಅಣಿಸ್ಬೇಕು ಅದು ಆತರದ್ದು ಕಡಿಮೆ ಆಗ್ತಾ ಇದೆ ಈಗ ಅದಕ್ಕೆ ಯಾಕೆ ಏನು ಅಂದ್ರೆ ಬ್ಯಾಕ್ಸ್ಟೇಜ್ ಕಲಾವಿದ್ರು ಮಾಡ್ರು ಕಡಿಮೆ ಆಗಿದ್ದಾರೆ ಅಂತ ಅನಿಸ್ತದ ನನಗೆ ಎಲ್ಲರಿಗೂ ಒಂಥರ ವೇದಿಕೆ ಮೇಲೆ ಅಭಿನಯ ಮಾಡಬೇಕು ಅನ್ನೋ ಇರುತ್ತೆ ಹೊರತು ಒಳಗಡೆ ನಾ ಈ ತಾಂತ್ರಿಕವ್ರು ಈಗ ನೋಡಿ ಒಂದು ಕುರ್ಚಿ ಇಡ ಅಂತದ್ದು ಈಗ ಅವ್ರಿಗೆ ಅದು ಸರಿ ಇದು ಹಿಂಗೆ ತಿರುಗಿಸ್ಬೇಕು ಇದು ಹಿಂಗೆ ಇಡಬೇಕು ಇದು ಇವು ಬೇಕದು ಹ್ಮ್ ಪ್ರೇಕ್ಷಕನಿಗೂ ಅದು ನಿಜ ಅಂದ್ರೆ ಆ ಒಂದು ನೈಜತೆಯನ್ನು ತೋರಿಸ್ಲಿಕ್ಕೆ ಈ ಹಿಂದಿನವ್ರ ಕೆಲಸ ಬೇಕು ಹೌದು ಹೌದು ಒಂದು ರಂಗಸಜ್ಜಿಕೆ ಅಲ್ಲಿಂದ ಇಲ್ಲಿ ಮಾಡ್ಬೇಕಾದ್ರೆ ಅದಕ್ಕೊಂದು ವಾಸ್ತು ಅಂತೂ ಇರುತ್ತದೆ ಒಬ್ಬ ನಾಟಕ ಅಷ್ಟು ದೂರ ಅದು ಶ್ರೀರಂಗ ನಾಟಕದಲ್ಲಿ ಜಾಸ್ತಿ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅವರು ಶ್ರೀರಂಗರಲ್ಲಿ ಅವರು ಸ್ವತಃ ಬರೀತಿದ್ರು ಅವರು ಬರೀತಿದ್ರು ಐದು ಅಡಿಯಿಂದ ಅಲ್ಲಿ ಬೆಂಚ್ ಇರಬೇಕು ಹತ್ತಡಿಯಿಂದ ಅಡಿಯಿಂದ ಬಾಗಿಲು ಇಡಬೇಕು ನೀನು ಮೂವತ್ತು ಹೆಜ್ಜೆ ಹೋಗ್ಬೇಕು ಎರಡು ಎಜ್ಜೆ ಹಿಂದೆ ಬರಬೇಕು ಇದು ಅದು ಶ್ರೀರಂಗರ ಅದೇನು ಮಾರು ಆ ಬ್ರ್ಯಾಕೆಟ್ನ ಬರೀತಾರೆ ಅಂತಾರೆ ಅಂದರೆ ಅದು ಕರೆಕ್ಟ್ ಅದು ಬೇಕು ನಿರ್ದೇಶಕನಿಗೆ ಅವಾಗ ಅದು ಮಾಡ್ದಲ್ಲಿದ್ರೆ ನಿಮ್ಮ ರಂಗಸಜ್ಜಿಗೆ ಪ್ರೇಕ್ಷಕನಿಗೆ ತಟ್ಟೋದಿಲ್ಲ ಸರಿಯಾಗಿ ಯಾರು ಮುಖ್ಯ ಅಂತೀರಿ ಸರ್ ನಿಮ್ಮ ಪ್ರಕಾರ ಒಬ್ಬ ರಂಗತಜ್ಞ ಮುಖ್ಯನೋ ಅಥವಾ ವೇದಿಕೆ ಮೇಲೆ ಅಭಿನಯ ಮಾಡೋ ಮುಖ್ಯನೋ ಅಥವಾ ನಾಟಕಕಾರ ಮುಖ್ಯನೋ ಇಲ್ಲ ಎಲ್ಲರೂ ಮುಖ್ಯ ಎಲ್ಲರೂ ಮುಖ್ಯ ಯಾಕೆ ಆಗ್ತಾರೆ ಅಂದ್ರೆ ಎಲ್ಲವೂ ಕರೆಕ್ಟ್ ಆಗಿದ್ದರಾಗ ಆಗ್ತಾರೆ ಹ್ಮ್ ಅವ್ರದು ಮೂವತ್ಮೂರು ಇವ್ರದು ಇವ್ರದು ಮೂವತ್ಮೂರ ಬರಲೇಬೇಕು ಬಂದ್ರೆ ಮಾತ್ರ ರಂಗಭೂಮಿ ನಾಟಕ ಪ್ರಯೋಗ ಯಶಸ್ವಿ ಆಗುತ್ತೆ ಕರೆಕ್ಟ್ ನಿಮ್ಮ ಪ್ರಕಾರ ಒಬ್ಬ ವೀಕ್ಷಕ ಎಷ್ಟು ಮುಖ್ಯ ಆಗ್ತಾನೆ ಬಹಳ ಇಂಪಾರ್ಟೆಂಟ್ ವೀಕ್ಷಕ ಇಲ್ಲದರೆ ನಿಮ್ಮ ನಾಟಕ ಒಂಥರ ತಿರುಗತಾ ಇರುತ್ತದೆ ಹ್ಮ್ 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 ನಾವು ಪ್ರೇಕ್ಷಕನಿಗೋಸ್ಕರ ಅಲ್ಲ ನೀವೆಂಥ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೌದಪ್ಪ ನೀವು ನೋಡಿದಿರಿ ಸುಮಾರು ಜಾಗಗಳಿಗೆ ಓಡಾಡಿದಿರಿ ಬೇರೆ ರಾಜ್ಯಗಳಿಗೆ ಓಡಾಡಿದ್ದೀರಿ ಅಲ್ಲಿನ ಪ್ರೇಕ್ಷಕರನ್ನು ನೋಡಿದಿರಿ ಅಂದ್ರೆ ನೀವು ಮಾತಾಡೋವಾಗ ಅಥವಾ ಒಂದು ಅದ್ಭುತವಾದ ಡೈಲಾಗ್ ಬಂದಾಗ ಎದ್ದು ನಿಂತ್ಕೊಂಡು ಒನ್ಸ್ ಮೋರ್ ಅನ್ನುವಂಥ ಪ್ರೇಕ್ಷಕ ಇಷ್ಟ ಆಗ್ತಾನೆ ಅಥವಾ ಡಿಸೆಂಟ್ ಆಗಿ ಕೊನೆಗೆ ಮುಗಿದ್ಮೇಲೆ ಚಪ್ಪಾಳೆ ತಟ್ಟುವಂಥ ವೇಕ್ಷಕ ಇಷ್ಟ ಆಗ್ತಾನೆ ನಂಗೆ ಚಪ್ಪಾಳೆ ತಟ್ಟ ಅಂತವ್ರು ಪ್ರೇಕ್ಷಕರು ಇಷ್ಟ ಆಗ್ತಾರೆ ಹೊಡೆಯೋದು ದೊಡ್ಡ ಕಾಮನ್ ಸೆನ್ಸ್ ಇಲ್ದಲ್ಲ ಅಂತ ಅಂದ್ರೆ ಏನೋ ಅವನಿಗೇನೋ ಅಂತೂ ಹೊಡಿತು ಅಂತ ಆಗ್ತದೆ ಅಂದ್ರೆ ಆ ಕೊನೆಗೆ ಒಂದು ಚಪ್ಪಾಳೆ ತಟ್ಟೋದ್ ಇದೆಯಲ್ಲ ಅದು ನಮ್ಮ ಬೆಂತಟ್ಟದಂಗೆ ಅದಕ್ಕೊಂದು ಅದೊಂದು ಸೂಕ್ಷ್ಮ ಜೀವನ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಂಗೆ ಆ ಚಪ್ಪಾಳೆ ತಟ್ಟದಿದೆಯಲ್ಲ ಖುಷಿ ಕೊಡೋ ಅಂತದ್ದು ನಿಜ ಅಲ್ಲ ನಿಮ್ಮ ಒಂದು ಡೈಲಾಗ್ ಇಷ್ಟ ಆಯ್ತಪ್ಪ ಇನ್ನೊಮ್ಮೆ ಹೇಳಿ ಅಂತ ಕೇಳುವಂತವರು ನಿಮಗೆ ಆ ಈ ಹವ್ಯಾಸ ರಂಗಭೂಮಿಯಲ್ಲಿ ಅದಿನ್ನು ಬಂದ ಬಂದಿಲ್ಲ ಹ್ಮ್ ವೃತ್ತಿರಂಗಭೂಮಿಯಲ್ಲಿ ಇದೆ ರಂಗಭೂಮಿಯಲ್ಲಿ ಇದೆ ಪರಿಪಾಠ ಹವ್ಯಾಸ ರಂಗಭೂಮಿ ನಾನು ಇಷ್ಟೆಲ್ಲ ನಾಟಕ ಎಲ್ಲೂ ನೋಡಿದ್ರು ಈ ಪದ್ಧತಿ ಕಂಡಿಲ್ಲ ಇಲ್ಲ ಇಲ್ಲ ಎಲ್ಲೂ ಇಲ್ಲ ಸವಾಲುಗಳು ಏನೇನು ಕಣ್ತು ಸರ್ ಇಷ್ಟು ವರ್ಷ ಅದನ್ನ ನೋಡುವಾಗ ಯಾಕಂದ್ರೆ ಪ್ರತಿ ಒಂದು ಶೋ ಮಾಡೋದು ಕೂಡ ಲೈವ್ ಪ್ರತಿಯೊಂದನ್ನು ನೀವು ಅವತ್ತಿನ ತಯಾರಿ ಅವತ್ತಿಗೆ ಕೆಲಸಕ್ಕೆ ಬರುತ್ತೆ ಹೊರತು ಹಿಂದೆ ಯಾವತ್ತೋ ಮಾಡಿದ್ದೀನಿ ಇವತ್ತು ಬರುತ್ತೆ ಸಾಧ್ಯ ಇಲ್ಲ ಕಲಾವಿದ ಪ್ರತಿದಿನ ತಯಾರಾಗಬೇಕು ತಂತ್ರಜ್ಞಾನ ಪ್ರತಿದಿನ ತಯಾರಾಗಬೇಕು ವೇದಿಕೆ ಪ್ರತಿದಿನ ಸಜ್ಜಾಗಬೇಕು ಇಷ್ಟರ ಮಧ್ಯೆ ನೀವು ಅನುಭವಿಸಿದಂಥ ಸವಾಲುಗಳೇನು ಇಲ್ಲ ಸುಮಾರು ಕಷ್ಟಗಳನ್ನೆಲ್ಲ ಅನುಭವಿಸಿದ್ದೀವಿ ಆ ಎಲ್ಲ ಕಷ್ಟಗಳನ್ನು ಸಹ ಭಾಳ ಸಂತೋಷವಾಗಿ ಅನುಭವಿಸಿದೆ ನಾನು ಅನುಭವಿಸ್ಬೇಕಾಗುತ್ತೆ ಹ್ಞೂ ಒಬ್ಬ ರಂಗ ನಿರ್ದೇಶಕ ಇಲ್ಲಿ ಫೇಲೂರ್ ಫೇಲ್ಯೂರ್ ಆಯಿತು ಅಂತೇಳಿ ಇದು ಮಾಡಕ್ಕೆ ಹೋಗಬಾರ್ದು ಅಂತ ಬಟ್ ಚಿಕ್ಕಮಂಗ್ಳೂರಲ್ಲಿ ಹಿಂಗೆ ಒಂದು ಹಾಸ್ಯ ನಾಟಕ ಮಾಡ್ತಿರ್ಬೇಕಾದ್ರೆ ಅವನು ನಾನು ಲೈಟಿಂಗ್ ಎಲ್ಲ ಮಾಡ್ತಿದ್ದೆ ಇದ್ದಿದ್ದಂಗೆಲ್ಲ ಏನೇನೋ ಹುಚ್ಚ ಬಟ್ಟೆ ಎಲ್ಲ ಮಾಡಿಬಿಡ್ತ ಅಂದರೆ ಅದು ಅದಕ್ಕೆ ಧಕ್ಕೆ ಬರ್ತದೆ ಇದ್ರಿಗೆ ಇದ್ದಂಡ್ ರೈಲಾಗೆ ತಪ್ಪಿದೆ ಇನ್ನೇನು ಆಯಿತು ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟರು ಇವ್ನ ಹಿಂಗೆ ಮಾಡ್ತಾನಲ್ಲ ಅನ್ನೋದು ಭಾಳ ಬೇಜಾರಾಗೋಗ್ಬಿಡ್ತು ತುಳು ಬಂದೋಗ್ಬಿಡ್ತು ಯಾರೋ ಲೈಟಿಂಗ್ ಬಂದ ಅವನಿಗೆ ಬಿಟ್ಟುಕೊಟ್ಟು ಬೇರೆ ಕಡೆಗೆ ಹೋಗಿ ಹತ್ತು ಗಂಟೆ ಕುತ್ಕೊಂಡ್ಬಿಟ್ಟಿದ್ದೆ ಇದಕ್ಕೆ ನಾವು ಪ್ರೇರಣೆ ಹೊಡಕ್ಕೆ ಅವನು ನನಗೆ ದುಃಖ ಬಂತು ಬಟ್ ಇದರಿಂದ ಹೊರ ಬರೋದು ಹೆಂಗೆ ನಾನು ಆ ಮೈದಾನದ ಕೂತ್ಕೊಂಡು ಆ ಆಲೋಚನೆ ಮಾಡಿದೆ ನಾನು ಹೊಡಬಾರ್ದು ಈ ರೀತಿ ಆಗ್ಲಿದ್ದಂಗೆ ನಾನು ನೋಡ್ಕೋಬೇಕು ಅದು ನಿರ್ದೇಶಕನ ಒಂದು ಛಲ ಅಲ್ವಾ ನಿಜ ಶಕ್ತಿ ಕೂಡ ಹೌದು ಹೋಗ್ಬೇಕು ಈ ರಂಗಭೂಮಿಯಲ್ಲಿ ನಿನ್ನ ಸೋಲ್ಬಾರ್ದು ನಾನು ಅನ್ನೋ ಒಂದು ಆ ಥರ ಎಲ್ಲ ಬಂತಾವಾಗ ಹ್ಞೂ ಅದೇ ಲಾಸ್ಟು ಆಮೇಲೆ ಹೊಳೆದು ಪಡೋದು ಎಲ್ಲ ಬಿಟ್ಟಾಕಿ ಹಾಕಿ ಬೆಂತಟ್ಟಬೇಕು ಅವರಿಗೆ ನಿಜ ನಿಮ್ಮ ಮುಂದಿನ ಯೋಜನೆಗಳೇನಿದೆ ಸರ್ ಈಗ ರಂಗಭೂಮಿಯ ಪರವಾಗಿ ನೀವು ಮಾಡ್ತಾರೆ ಅಂತ ಹೊಸ ನಾಟಕಗಳು ಮತ್ತು ಮಕ್ಕಳ ನಾಟಕಗಳು ಏನು ನಡೀತಾ ಇದೆ ಈಗ ಸದ್ಯಕ್ಕೆ ಈ ಮಕ್ಕಳ ನಾಟಕ ಈಗ ಅದೇ ಈ ಶಾಲೆ ಪಠ್ಯದ ಬಗ್ಗೆ ರಂಗಭೂಮಿಗೆ ಮಕ್ಕಳ ರಂಗಭೂಮಿಗೆ ಶಾಲಾ ಮಕ್ಕಳಿಂದ ಮೂಲಕವೇ ಪ್ರೇರಣೆ ಕೊಡಬೇಕು ಹ್ಞೂ ಅನ್ನೋದೊಂದು ಒಂದು ಮಕ್ಕಳಿಗೆ ಬಗ್ಗೆ ಯೋಜನೆ ಇರಂತ ಇನ್ನೊಂದು ಐತಿಹಾಸಿಕ ನಾಟಕ ಮತ್ತು ಪೌರಾಣಿಕ ನಾಟಕದಲ್ಲಿ ಮನುಷ್ಯನಿಗೆ ಬೇಕಾಗಿರೋ ಅಂಶಗಳು ಸಿಕ್ಕಾಪಟ್ಟೆ ಇದೆ ಒಂದು ಎರಡನೇದು ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ನಾಟಕ ಬರುತ್ತಾರ ಅವ್ರದ್ದು ನಾಟಕ ಮಾಡಿಸ್ಬೇಕು ನಿರ್ದೇಶನ ಮಾಡಬೇಕು ಅವ್ರನ್ನ ಹೊರಗ್ ತಗೋಬೇಕು ಅನ್ನೋದೊಂದು ಚಾಲ ಬಂದ್ಬಿಟ್ಟಿದೆ ಈಗ ಬೇರೆಯವ್ರದ್ದು ಯಾಕೆ ಮಾಡಿಸ್ಬೇಕು ಈಗ ಶೇಕ್ಸ್ಪಿಯರ್ ನಾಟಕ ಅಲ್ಲೇ ಇದ್ದವ್ರು ಅವ್ರು ನೋಡ್ಕೊಳ್ತಾರೆ ಯಾಕೆ ಮಾಡಿಸ್ಬಹುದು ನಮ್ಮ ಹುಡುಗ ನಮ್ಮ ಸಾಗರದಲ್ಲೇ ಬರ್ದವ್ರದ್ದು ಯಾಕೆ ನಿಜ ಹಂಗಾಗಿ ಒಂದು ಎರಡು ಮೂರು ನಾಟಕಗಳು ಈಗ ನಮ್ಮ ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದ ನಾಟಕ ಒಂದಿದೆ ಆಮೇಲೆ ಆಮೇಲೆ ಅನಂತಪುರಕ್ಕೆ ಅನಂತಪುರದಲ್ಲಿ ಒಬ್ಳು ರಾಣಿ ಇರ್ತಾಳೆ ಚಂಪಕ ಮಾ ಚಂಪಕ ಅಂತೇಳಿ ಅವರದೊಂದು ವಿಶೇಷವಾದ ಒಂದು ಸ್ಟೋರಿನೂ ಎಲ್ಲ ಇದೆ ಅದ್ರ ಬಗ್ಗೆ ಒಂದು ನಾಟಕ ತಯಾರಾಗಿದೆ ಈಗ ಆಮೇಲೆ ನಮ್ಮ ಶಿಖಂಡಿ ಅಂತ ಒಂದು ನಾಟಕ ಪೌರಾಣಿಕ ಅದು ಇಟ್ಕೊಂಡು ಅದು ಮನುಷ್ಯತ್ವ ಹೆಂಗೆ ಇದ್ರೆ ಏನೋ ಶಿಖಂಡಿ ಇದ್ರ ಬಗ್ಗೆ ಅನ್ನೋದು ಒಂದು ಹೊಸ ರೀತಿ ಕಲ್ಪನೆ ಕೊಟ್ಟು ಅದರ ಕತ್ತಿ ವರ್ಷ ಎಲ್ಲ ಬರ್ತದೆ ಅದನ್ನೆಲ್ಲ ತಂದಿದ್ದೇನೆ ಒಂದು ಇದಕ್ಕೆ ಒಂದು ಬಂದ ಇನ್ನೊಂದು ಈಗ ನಮ್ಮ ಗಜಾನ ಶರ್ಮ ಅಂತ ಇದ್ದಾರೆ ನಮ್ಮ ಸಾಗರ ಅವ್ರದ್ದು ಆ ಕರಿ ಇದು ಮೆಣಸಿನ ಕಹಳವ್ರು ರಾಣಿ ಅಂತೇಳಿ ನಾವ್ ಆ ಕಡೆ ಇದ್ದೆಲ್ಲ ಬರ್ದ ಅವ್ರದ್ದು ಒಂದು ನಾಟಕ ಬರೀತಾ ಇದ್ದಾರೆ ಈಗ ಆ ಥರ ಹಿಂಗೆ ಈ ಥರದ ನಾಟಕಗಳನ್ನು ಮಾಡಿಸ್ಬೇಕು ಜನರಿಗೆ ಮುಟ್ಟಿಸ್ಬೇಕು ಅವಾಗ ಯಾವ ಕಾದಂಬರಿ ಯಾವ ಕತೆ ಪ್ರೇಕ್ಷಕನಿಗೆ ಇಷ್ಟವಾಗುತ್ತೋ ಅದನ್ನು ನಾಟಕ ರೂಪದಲ್ಲಿ ತಂದು ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ಈಗಿನ ನನ್ನ ಹೊಸ ಕಲ್ಪನೆ ನಿಜ ಬೇಕದು ನಿಮ್ಮ ಈ ರಂಗಪಯಣ ಅಂದರೆ ಎಲ್ಲ ಕ್ಷೇತ್ರಗಳದ್ದು ರಂಗಭೂಮಿಯ ಪ್ರತಿಯೊಂದು ಆಯಾಮಗಳಲ್ಲೂ ಕೆಲಸ ಮಾಡ್ತಿರುವಾಗ ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯೋದಕ್ಕೂ ಬಹಳ ಕಷ್ಟ ಇರುತ್ತೆ ಯಾಕಂದ್ರೆ ಆ ಮಕ್ಕಳ ಜೊತೆನೇ ಹೆಚ್ಚಿಗೆ ಸಮಯ ರಂಗಭೂಮಿ ಜೊತೆಗೆ ಹೆಚ್ಚಿಗೆ ಸಮಯ ನಿಮ್ಮ ಕುಟುಂಬದವರ ಸಹಕಾರ ಎಲ್ಲ ಹೇಗಿದೆ ಸರ್ ಅಂದರೆ ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಅವರು ಕೂಡ ಇದೇ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಹೌದು ತೊಡಗಿಸ್ಕೊಂಡ್ರು ಸಹ ಹ್ಮ್ ಅಲ್ಲ ನಮ್ಮ ಮಾತು ಕೇಳ್ತಾರೆ ಅವರು ಅದೇ ನನಗೊಂದು ಖುಷಿ ನನಗೆ ಬೈತಾರೆ ನಿನಗೆ ಹಿಂಗಲ್ಲಪ್ಪ ಹಿಂಗೆ ಅಂತ ನನಗೆ ಡೈರೆಕ್ಷನ್ ಕೊಡ್ತಾರೆ ಮಕ್ಕಳು ಅದು ಒಂಥರ ಇತ್ತೀಚೆಗೆನಾಗ ನನಗೆ ಕೊಡ್ತಾರೆ ಅಂದಮೇಲೆ ಅವ್ರು ಎಷ್ಟು ಆಗ್ತಾ ಇದ್ದಾರೆ ಅಂತ ನನಗೂ ಇದೆ ಈಗ ಏಳ್ತಿ ಕಾಸ್ಟ್ಯೂಮ್ ನಾನು ಹಿಂಗೆಲ್ಲ ಹಿಂಗೆ ಹಿಂಗೆ ಹೊಲಿಬೇಕು ಅಂತ ಹಿಂಗಲ್ಲ ಅದು ಹಿಂಗಿದೆ ಅಂತ ಅವರು ಹೇಳಿ ನನಗೆ ಪ್ರೇರಣೆ ಕೊಡೋ ಅಂಥದ್ದು ಆಮೇಲೆ ದೊಡ್ಡ ಮಗಳು ಹಂಗೆ ಅವಳು ಆ್ಯಕ್ಟಿಂಗಿಗೆಲ್ಲ ಭರತನಾಟ್ಯ ಇದೆಲ್ಲ ಸೂಪರಾಗಿ ನಮ್ಮ ಜೆ ಬಿ ಜನಾರ್ದನ್ ಅಂತ ಇದ್ದಾರಲ್ಲ ಅವ್ರ ಹತ್ರ ಕಲಿತಾರೆ ಎರಡನೇ ಮಗಳು ಅವಳು ಡ್ಯಾನ್ಸು ಓದೋದು ಕಡಿಮೆ ಅವರು ಅಂದರೆ ಈ ಬೇರೆ ಬೇರೆ ಜನರಲ್ಲಿ ವಿಚಾರದಾಗೆಲ್ಲ ಭಾಳ ಶಾರ್ಪ್ ಇದೆ ಚೆನ್ನಾಗಿದ್ದಾರೆ ಮಗ ಅವನು ಎಸ್ ಎಲ್ ಸಿ ಇನ್ನು ಹೈಸ್ಕೂಲಿಗೆ ಬಂದಿದ್ದಾನೆ ತಬಲದಲ್ಲಿ ಅವನು ಸ್ವಲ್ಪ ಇದ್ದಾನೆ ಆದರೆ ಅವನು ಒಂದು ಸ್ವಲ್ಪ ಟೆಕ್ನಿಕಲ್ ಜಾಸ್ತಿ ಹಾಳು ಮಾಡೋದು ಈಗ ಟಿ ವಿದು ಆಮೇಲೆ ಈ ಮೊಬೈಲು ಅಥವಾ ಈ ತಾಂತ್ರಿಕ ಆ ಥರ ಇದು ಇನ್ನು ಎರಡನೇ ಮಗಳಿಗೆ ಕಸೂತಿ ಬಗ್ಗೆ ಕಸೂತಿ ಆಮೇಲೆ ಮುಣಿಯೆಲ್ಲ ಸೇರಿಸಿ ನನ್ನ ಮಾಡ್ಕೋಕ್ಕೆ ಪ್ರೇರಣೆ ಮಾಡೋದು ಕಿವಿ ಓಲೆ ಮಾಡೋದು ಈ ಥರದ್ದು ಏನೇನೋ ಹೊಸದೆಲ್ಲ ಮಾಡಿ ಅಪ್ಪ ನೋಡು ಇದು ನಿನ್ನ ನಾಟಕಕ್ಕೆ ಈ ಥರದ್ದು ಬರುತ್ತೆ ಮಾಡಿಕೊಡು ಮಗಳೇ ಹ್ಮ್ ಅಂತೇಳಿ ಈಗ ಇಡೀ ನನ್ನ ನನ್ನ ಹೇಳ್ತೀನಿ ಸಂಸಾರ ಅವಳು ಆ್ಯಕ್ಟಿಂಗ್ ಮಾಡ್ತಾಳೆ ನಿಮ್ಮ ನೀವು ಅವರು ಜೊತೆಯಾಗಿ ಆ್ಯಕ್ಟ್ ಮಾಡಿದ್ರೆ ಸರಿ ಹೊತ್ತಾದ್ರೂ ಮಾಡಿದೀವಿ ಹ್ಮ್ ಹ್ಮ್ ಅದೇ ಗಂಗಮ್ಮಜ್ಜಿ ಗಂಟು ಅಂತ ಒಂದು ನಾಟಕ ಬಾಂಬೆಲಿ ಹೋಗಿದ್ವಿ ನಾವು ಬಾಂಬೆಲಿ ಒಂದು ನಾಲ್ಕೈದು ಶೋ ಅಲ್ಲೇ ಆತದ್ದು ಒಂದು ಶೋ ಮಾಡಕ್ ಹೋದ್ರೆ ನಾಲ್ಕೈದು ಶೋ ಆಗ್ತದೆ ಅದೇ ಒಂದು ಒಂಥರ ಖುಷಿ ಸಿಗುತ್ತೆ ನಮಗೆ ಹ್ಮ್ ಅಂದರೆ ನೀವು ಹೆಜ್ಜೆ ಇಟ್ಟಿರುವಂತಹ ಮಕ್ಕಳ ರಂಗಭೂಮಿ ಅಥವಾ ನೀವು ಕಂಡಂತಹ ಹವ್ಯಾಸಿ ರಂಗಭೂಮಿ ಹೊಸದಾಗಿ ಬರ್ತಿರೋರಿಗೆ ನಿಮ್ಮ ಕಿವಿ ಮಾತೇನು ಸರ್ ಒಂದು ಏನಂದರೆ ಇನ್ನೂ ಕಲಿಯುವಂಥದ್ದು ಇದೆ ಮಕ್ಕಳಿಗೆ ಹ್ಞೂ ಅದ್ರ ಜೊತೆಗೆ ನಾನು ಇನ್ನೂ ಹೊಸತನ ಏನಾರು ಕೊಡಬೇಕು ಹ್ಞೂ ಈ ಕೊರೋನಾ ಕಾಲದಾಗೆ ಎಲ್ಲವೂ ಮರ್ತೋಗಿದೆ ಈ ಯಾವ್ದಾರ ಬೇರೆ ಮಾಧ್ಯಮದ ಜೊತೆಗೆ ಆ ಮಕ್ಕಳಿಗೆ ಆ ಥರ ಕೊಲಾಬ್ರೇಷನ್ ಕೊಡಬೇಕು ಒಂದೀಗ ನೋಡಿ ಮೊನ್ನೆ ಒಂದು ಏಕಪಾತ್ರ ಅಭಿನಯ ಮಾಡಿಸ್ಬೇಕು ಹೇಳಿ ಅನೌನ್ಸ್ ಮಾಡಬೇಕು ಮೊಬೈಲ್ನಾಗೆಲ್ಲ ಈ ಕೊರದಾಗ ಯಾರ್ಯಾರು ಬರ್ಲಿಲ್ಲ ಒಂದು ಮಕ್ಕಳು ಬರ್ಲಿಲ್ಲ ಅಂದ್ರೆ ಬೇರೆ ದಿವಸ ಮಾಡ್ತೀನಿ ಅಂದ್ರೆ ಮಕ್ಕಳು ಸುಮಾರು ಬರ್ತಾರೆ ಬರ್ತಾರೆ ನೀವು ಕಾಣುವಂತ ರಂಗಭೂಮಿ ಮುಂದೆ ಮುಂದೆ ಇನ್ನೇನು ರೂಪುರೇಷೆಗಳನ್ನು ಪಡಿಬೇಕು ಏನ್ ಬದಲಾವಣೆಗಳು ಬರಬೇಕು ಅಂದ್ರೆ ಇವತ್ತಿಗೂ ಆ ಡೈಲಾಗ್ಗಳ ಡೆಲಿವರಿ ಶೈಲಿ ಒಬ್ಬ ಲೇಖಕ ಅಥವಾ ಡೈರೆಕ್ಟರ್ ಆತ ಹೇಗೆ ಅದನ್ನು ಡೈರೆಕ್ಷನ್ ಮಾಡ್ತಾ ಬಂದಿದ್ದಾನೋ ಅದೊಂದು ರೀತಿಯ ಪದ್ಧತಿ ಮೊನೊಟನಸ್ ಆಗಿ ಅಥವಾ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸ್ಟಾಗ್ನೆಂಟಾಗಿ ನಿಂತಿದೆ ಹೌದೌದು ಅದು ಬದಲಾಗ್ತಿಲ್ಲ ನಿಮ್ಮ ಪ್ರಕಾರ ಏನಾದರೂ ಬದಲಾವಣೆಗಳು ಕಾಣಬೇಕಾ ರಂಗ ಬದಲಾವಣೆ ಅಂದರೆ ಶಾಲೆ ಮೂಲಕನೇ ಬದಲಾವಣೆ ಆಗಬೇಕು ಈಗೇನು ರಂಗ ಇದರಲ್ಲಿ ನೀನ ಸಂಬಂಧ ಆಗಲಿ ಬೇರೆ ಕಡೆ ಈ ನಮ್ಮ ರಂಗ ತರಬೇತಿ ಪಡ್ಕೊಂಡು ಒಂದು ವರ್ಷದ ಕೋರ್ಸ್ ಮಾಡ್ಕೊಂಬಂದಿರ್ತಾರೋ ಅವ್ರನ್ನ ಎಲ್ಲ ಶಾಲೆಗೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅವ್ರಿಗೆ ಏನು ಕೆಲಸ ಅಂದರೆ ಶಾಲೆ ಪಠ್ಯಕ್ಕೆ ವಿಜ್ಞಾನವಾಗಲಿ ಸೈನ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಎಲ್ಲವೂ ರಂಗರೂಪದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಹ್ಞೂ 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 ನಾವು ಮಾಡಿದ್ದೇವೆ ಅದು ಹ್ಞೂ ಖುಷಿ ಪಡ್ತಾರೆ ಒಂದು ಅಂದರೆ ಒಂದು ಒಂದೆರಡು ಎರಡು ಅಂತಂದರೆ ಕುಣಿತಾಡಿದ್ರೆ ಹುಡುಗರು ಅದು ಮಗ್ ಬಂದೋಗ್ಬಿಡ್ತೆ ಏಯ್ ನಿಂಗೆ ಕಲಿ ಮಗ್ಗಿ ಅಂದರೆ ಅವರು ಈ ಥರ ನಾವು ಭಾಳ ಪ್ರಯೋಗ ಮಾಡಿದ್ವಿ ರಂಗ ನಿರ್ದೇಶಕರಾದವರು ರಂಗ ಪಟ್ಟಿರ ಮೂಲಕ ಹೊಸ ಮಾಧ್ಯಮನ ಹುಡುಕ್ಬೇಕು ನಿಜ ಒಂದು ನಾಟಕ ಮಾಡಿಸಿದ್ವಿ ಅಂತ ಹಿಡ್ಕೊಳ್ಳಿ ಬಂದು ಇವರಿಗೂ ಪೋಷಕರಿಗೂ ತೋರಿಸ್ಬೇಕು ನಾವು ಏನು ಇದ್ದೀವಿ ಅಂತೇಳಿ ಬೇರೆ ಬೇರೆ ಶಾಲೆಗೆ ಹೋಗಿ ತೋರಿಸ್ಬೇಕು ಅವ್ರ ಶಾಲೆ ಇಲ್ಲಿ ಬರಬೇಕು ಇಲ್ಲೇ ಶಾಲೆ ಈ ಬಾಂಧವ್ಯ ಬೆಳೆಸಿದ್ರೆ ಮಕ್ಕಳಿಗೆ ಹೊಸ ಚೇತನ ರಂಗಭೂಮಿ ಹಿಂಗೆ ಬೆಳೀಲಿಕ್ಕೆ ಸಾಧ್ಯ ನಿಜ ಈಗ ನೀವು ಈ ಎಲ್ಲ ರಂಗ ಕೆಲಸಗಳನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ವೀರೇಂದ್ರ ಹೆಗ್ಗಡೆಯವರ ಕಡೆಯಿಂದ ಆಗಿರಬಹುದು ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಇವು ನೀವು ಮಾಡಿದಂಥ ಕೆಲಸಗಳನ್ನು ಗುರುತಿಸಿ ನೀವು ಈ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನು ಹಾಡಿ ಹೋಗಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ನಿಮಗೆ ಹೌದು ಈ ಪ್ರಶಸ್ತಿ ನನಗೆ ತುಂಬ ತೃಪ್ತಿ ತಂತು ಅಂತ ಅನಿಸಿದ್ಯಾವುದು ತೃಪ್ತಿ ಅಂತೂ ಏನು ಅನಿಸ್ತಿಲ್ಲ ನನಗೆ ಅಂದರೆ ನಾನು ಒಂಥರ ಆಶೀರ್ವಾದ ಆಶೀರ್ ಆಶೀರ್ವಾದ ಬೆಳಿ ಮಗ ಅಂತೇಳಿ ಅದು ಪ್ರಶಸ್ತಿ ಅಂತ ನಾನು ಇವತ್ತು ಇವತ್ತು ಅಕಾಡೆಮಿ ಪ್ರಶಸ್ತಿ ಬಂದಿದೆ ಎಲ್ಲ ಬಂದಿದೆ ಏನಿಲ್ಲ ಆದರೆ ಬ್ರಹ್ಮಾನಿ ಬೆಳಿ ಒಂದು ಇದೆ ನಮ್ಮದು ಅನ್ನೋದೇ ನನ್ನ ಪ್ರಶಸ್ತಿ ಆಶೀರ್ವಾದ ನಂಗೆ ಪ್ರಶಸ್ತಿ ಬಂದಿದೆ ನಾನು ಹಿಂಗಿರ್ಬೇಕು ಹಂಗಿರೋ ನಾನು ಎಲ್ಲೂ ಆತರ ಭಾವನೆ ಇಟ್ಕೊಂಡೇ ಅಲ್ಲ ಇಟ್ಕೊಂಡ್ಲೂ ಬಾರದು ಪ್ರಶಸ್ತಿ ಬಂದ್ ಅಭಿನಂದನೆಗಳು ಸರ್ ನೀವು ನೀವು ಮಾಡಿದಂತ ಸಾಧನೆ ಅಂದ್ರೆ ಅರವತ್ತೊಂಬತ್ತು ವರ್ಷ ನಿಮ್ಮ ಬದುಕಿನ ಲೈಫ್ ಸ್ಪ್ಯಾನ್ ಅಲ್ಲಿ ಸುಮಾರು ಎಂಬತ್ತು ಶೇಕಡಾಕ್ಕಿಂತ ಹೆಚ್ಚು ನೀವು ರಂಗಭೂಮಿ ಜೊತೆನೆ ಕಳೆದಿದಿರಿ ಇವತ್ತು ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಶಬ್ದ ರೂಪ ಕೊಡೋದಕ್ಕೆ ಮಾತಾಡೋದಕ್ಕೆ ಈ ಒಂದು ವೇದಿಕೆಗೆ ಬಂದಿದಿರಿ ನಮ್ಮ ಸೌಭಾಗ್ಯ ನಿಮಗೆ ಹೇಗೆ ಅನಿಸ್ತು ಸರ್ ಕಾರ್ಯಕ್ರಮ ರೀತಿಯಿಂದ ನಂಗೆ ಖುಷಿ ಆಗ್ತದೆ ಅಂದರೆ ಇಷ್ಟು ವರ್ಷದ ಮಾಡಿದಾಗ ಎಷ್ಟೋ ಜನ ನಾನು ಫ್ರೆಂಡ್ ಸರ್ಕಲ್ನಾಗೆಲ್ಲ ತೋಡ್ಕೊಳ್ತಿರ್ತೀನಿ ಯಾವುದಾದ್ರು ಸಮಯದ ನಾನು ಹಂಗೆ ಮಾಡಿದೆ ಆದರೆ ಪೂರ್ಣ ಹೇಳ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಇವತ್ತು ನಮ್ಮ ದೂರದರ್ಶನ ಮಾಧ್ಯಮದ ಮೂಲಕ ನನ್ನನ್ನು ಒಳಗಡೆ ಇರೋದನ್ನೆಲ್ಲ ಕೆದಕ್ಕೆ ನೀವು ತೆಗೆದ್ರಲ್ಲ ಅದು ನನ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನು ಹಾಕಿದ್ದೇನೆ ಇನ್ನೂ ಇದೆ ಹೇಳಕ್ಕೆ ನಿಜ ಅಂದರೆ ಸಮಯ ಇರೋದಿಲ್ಲ ಸಮಯ ಇರೋದಿಲ್ಲ ಆದರೆ ಇದು ಇದೆಯಲ್ಲ ಇಷ್ಟು ಈ ಮಾಧ್ಯಮ ನಾಲ್ಕು ಜನ ನೋಡಿದ್ರೆ ಬದಲಾವಣೆ ಆಗ್ಬೋದು ಅಥವಾ ಒಂದು ರಂಗಭೂಮಿಗೆ ಹೊಸ ಚೇತನ ಸಿಗ್ಬೋದೇನೋ ನಿಜ ಅನ್ನೋದು ಒಂದು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ದೂರದರ್ಶನಕ್ಕೆ ಮತ್ತು ನಮ್ಮ ಎಲ್ಲ ತಾಂತ್ರಿಕ ವರ್ಗ ನಿಮ್ಮೆಲ್ಲರಿಗೂ ಪ್ರಣಾಮಗಳು ನಮಸ್ಕಾರಗಳು ಧನ್ಯವಾದಗಳು ಸರ್ ಧನ್ಯವಾದ ಶುಭ ಆರೈಕೆಗಳು ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ವೀಕ್ಷಕರೇ ಇವರಾಗಿದ್ದರು ಶ್ರೀ ಸಿ ಟಿ ಅವರು ರಂಗಕರ್ಮಿಗಳು ತಮ್ಮ ಅರವತ್ತೊಂಬತ್ತು ವರ್ಷಗಳ ತುಂಬು ಜೀವನದಲ್ಲಿ ಸುಮಾರು ಬಹುದೊಡ್ಡ ಕಾಲವನ್ನು ರಂಗಭೂಮಿಯಲ್ಲಿ ಅದರಲ್ಲೂ ವಿಶೇಷತಃ ಮಕ್ಕಳ ರಂಗಭೂಮಿಯಲ್ಲಿ ಕಳೆದಂಥವರು ಇಂತಹ ವಿಶೇಷ ಅತಿಥಿ ನಮ್ಮಲ್ಲಿ ಬಂದರು ಮಾತನಾಡಿದರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ ನಮಸ್ಕಾರ